നാരായണം നമസ്കൃത്യ നരഞ്ചനരോത്ത സരസ്വതി വ്യാസം തോജയ മുദീരേ നാരായ പരിപൂർണഗുണാർണമാശ്വോദയസ്ഥിതിലയോനേച്ച പ്രായ ജാനപ്രദായബുധാസൗദുഃഖ ಸತ್ಕಾರಣಾಯ ವಿತಾಯ ನಮೋ ನಮಸ್ತೆ ಗುರುಭ್ಯೋ ನಮಃ ಹರಿ ಓಂ ಅರ್ಜುನನ ವಾಲಿಯಾದಾಗ ರಾಮ ಮರೆಯಲ್ಲಿ ನಿಂತು ಅವನನ್ನು ಸಂಹಾರ ಮಾಡಿದ कारण आन देवते महाभगवभक्त शरण बरते बंद मेले नियमक काजी धर्मवूल अनुवारी मी अपराधक शिक्षे कोडले शरण बंदवन संरक्षण माल बोक ಅಂಬುವ ಕಾರಣದಿಂದ ಎರಡನ್ನೂ ಹೊಂದಿಸಿ ಮರೆಯಲ್ಲಿ ನಿಂತ ಇದು ವಾಸ್ತವತೆ ಇನ್ನು ಇದರ ಮೇಲೆ ಕಲ್ಪನಾ ವಿಲಾಸಗಳು ಅದೊಂದು ಬೇಕೆ ಬೇಕೆಯನ್ನು ಆಡುವಾಗ ಅದು ಕಪಿ ಪ್ರಾಣಿ ಇವನು ಆಡುವವನು ಬೇಕೆ ಆಡ್ತಾ ಇದ್ದಾನೆ ಆದ್ದರಿಂದ ಮರೆಯಲ್ಲಿ ನಿಂತ ಏನು ಅಡ್ಡಿ ಇಲ್ಲ ಅಂತ ಕೆಲವು ರಾಮನನ್ನು ಸಮರ್ಥನೆ ಮಾಡುವವರು ಇದ್ದಾರೆ ಇಲ್ಲ ವಾಲಿಗೆ ಒಂದು ವರ ಇತ್ತು ನಿನ್ನ ಎದುರಿಗೆ ಯಾರಾದರೂ ಬಂದು ನಿಂತರೆ ಅವ್ರ ಶಕ್ತಿ ಎಲ್ಲ ನಿನಗೆ ಬರಲಿ ಅಂತ ಅದಕ್ಕಾಗಿ ರಾಮ ತಾನೂ ಎದುರಿಗೆ ನಿಂತು ಬಿಡ್ತಿದ್ದ ಅಂದರೆ ತನ್ನ ಶಕ್ತಿನೂ ವಾಲಿಗೆ ಹೋಗಿಬಿಡ್ತಿತ್ತು ಅಂತಿಕೊಂಡು ರಾಮ ಮರೆಯಲಿ ನಿಂತ ಅಂತ ಅನ್ನೋ ಕೆಲವರು ಇಲ್ಲಿ ತಮ್ಮ ಕಲ್ಪನಾ ವಿಲಾಸಗಳನ್ನು ಮೆರೀತಾರೆ

ವಿಷ್ಣು ಇದು ವಾಲ್ಮೀಕಿಯ ಮಾತು ಆದ್ದರಿಂದ ಹಾಗೆಲ್ಲ ಏನಲ್ಲ ವಾಸ್ತವಾದದ್ದು ಅವನೊಬ್ಬ ಮಹಾಭಗವದ್ಭಕ್ತ ದೇವೇಂದ್ರ ಇಂದ್ರರಾಜ ಆದರೆ ಅಪರಾಧ ಮಾಡಿದ್ದಾನೆ ಅವನು ಶರಣ ಬರೋದು ಬೇಡ ಬಂದ ಮೇಲೆ ಸಂಹಾರ ಮಾಡುವುದೂ ಬೇಡ ಅಂತಿಕೊಂಡು ಶಿಕ್ಷೆಯನ್ನು ಕೊಡಲೇಬೇಕು ಅಂತ ರಾಮ ಮರೆಯಲ್ಲಿ ನಿಂತ ಅಂತ ನಾವು ಕಾಣ್ತಾ ಆಗ ವಾಲಿ ಶ್ರೀರಾಮನನ್ನು ಬೇಡಿಕೊಂಡ ನಾನು ಏನೋ ಅಪರಾಧ ಹೋಯಿತು ಕ್ಷಮಿಸು ಮುಂದಿನ ಜನ್ಮದಲ್ಲಿ ಇವತ್ತು ನಿನ್ನ ವಿರೋಧ ಹನುಮನ ವಿರೋಧ ಕಟ್ಟಿಕೊಂಡಿದ್ದೇನೆ ಮುಂದೆ ಮಾತ್ರ ಹನುಮನ ಅನನ್ಯವಾದ ಸೇವೆ ನಿನ್ನ ಅನನ್ಯವಾದ ನಿನ್ನಲ್ಲಿ ಭಕ್ತಿ ಎರಡೂ ಮಾಡುವ ಒಂದು ಅವಕಾಶ ನನಗೆ ನೀನು ಒದಗಿಸಿಕೊಳ್ಳುವು ಅಂತ ಕೇಳಿಕೊಂಡಿದ್ದಕ್ಕಾಗಿ ರಾಮಚಂದ್ರ ದೇವರು ಮತ್ತು ಅವನನ್ನು ಅರ್ಜುನನ್ನಾಗಿ ಮಾಡಿ ಹುಟ್ಟಿಸಿದರು ಹುಟ್ಟುವ ಪೂರ್ವದ ಹಿನ್ನೆಲೆಯಲ್ಲಿ ನಾವು ಕೆಲವು ಮಾತುಗಳನ್ನು ಕಂಡ್ವಿ ಅರ್ಜುನ ನರಾಂಶಯುಕ್ತ ಅದಕ್ಕೆ ಮಹಾಭಾರತವನ್ನು ನರ नारायणर नार कथे अंत करी कर नारायण ना कृष्ण नर नारा अर्जुन इन्न हजर अभिप्राय दली काणवदासरे कृष्णन अनंतरद एकु स्थानवे अर्जुनन दु अंथा पराक्रमीय अनुन महाभारत हैसरुवाशियाद महानुभावा साक्षात अर्जुना अंक अन्नुवास्टिर मठिगे जना अदनमी मर्षामार्त आनेक जर। इंचह अब महानुभावा अर्जुना कुंती धर्मनीजी भीमनीजी जन्मकोच्च मेरे पांदुराजा हेलिदा ಮನುಷ್ಯ ತಾನು ನಂಬಿದ ತತ್ವಗಳಿಗೆ ಅನುಗುಣವಾಗಿ ಬಾಳಬೇಕಾದರೆ ಕೊನೆಯವರೆಗೂ ಆ ನಂಬಿದ ಮೌಲ್ಯ ಧರ್ಮ ಆದರ್ಶ ಇಟ್ಕೊಳ್ಬೇಕಾದರೆ ಎರಡು ಬಲ ಸದಾ ಇರಬೇಕಾಗುತ್ತೆ ಯಾವ ಎರಡು ಬಲಗಳು ಒಂದು ಜ್ಞಾನಬಲ ಇನ್ನೊಂದು ಬಾಹುಬಲ ಅದರ ಬಗ್ಗೆ ಪೂರ್ಣವಾದ ವಿವೇಕ ಇದ್ದರೆ ಎಂದೂ ಆ ದಾರಿಯಿಂದ ನಾವು ದೂರ ಸರಿಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಜ್ಞಾನ ತಿಳುವಳಿಕೆಯ ಬಲ ಒಂದು ಬೇಕು ಜೊತೆಗೆ ಸಾಮಾಜಿಕವಾದ ರಾಜಕೀಯವಾದ ಕೆಲವು ಸಂದರ್ಭ ಕೌಟುಂಬಿಕವಾದ ಸಮಸ್ಯೆಗಳು ನಮ್ಮ ಮೌಲ್ಯ ಅಥವಾ ಧರ್ಮಗಳಿಗೆ ಅನುಗುಣವಾಗಿ ನಾವು ಇರುವಾಗ ಉದ್ಭವಿಸಬಹುದು ಆದರೆ ಅವನ್ನೂ ಗೆಲ್ಲಬೇಕಾಗ್ತದೆ ಅದಕ್ಕಾಗಿ ಬೇಕು ಬಾಹುಬಲ ನಮ್ಮ ಧರ್ಮ ಅವತ್ತಿನಿಂದ ಇವತ್ತಿನವರೆಗೂ ಉಳಿಸಿಕೊಂಡು ಬರುವಾಗ ಅನೇಕ ರೀತಿಯ ರಾಜಕೀಯ ಆಕ್ರಮಣಗಳೂ ಆದವು ಸಾಮಾಜಿಕ ವಿಪ್ಲವಗಳು ಆದವು ಒಮ್ಮೊಮ್ಮೆ ಕೌಟುಂಬಿಕವಾಗಿಯೂ ಇರ್ತಾವ ಮನೆಯೊಳಗೆ ಇವನ ಮೌಲ್ಯ ಇವನ ಆದರ್ಶಗಳು ಒಮ್ಮೊಮ್ಮೆ ಸಮಸ್ಯೆಗಳಿಂದ ಅವು ಆಗಬಹುದು ಇಲ್ಲ ಪರಿವಾರದ ಜನರಿಂದ ಒಮ್ಮೊಮ್ಮೆ ನಮ್ಮ ಮೌಲ್ಯ ಆದರ್ಶ ದೂರ ಆಗ್ತಾವೆ ಏಕೆಂದ ಒಂದು ಪರಿಸ್ಥಿತಿ ಒಂದು ಪರಿವಾರ ಇಬ್ಬರಿಲೂ ವಿರೋಧಪಡತಿದ ಯಾವಾಗಲೂ ಒಮ್ಮಂ ಪರಿವಾರಕ್ಕೆ ನನಗೆ ಬಹಳ ವಿರೋಧ ಆಯ್ತು ಅಂದ್ರೆ ನಮ್ಮ ಮೌಲ್ಯ ಬಿಟ್ಟು ಬಿಡ್ತೀನಿ ಸುಮ್ಮನೆ ಉದಾಹರಣೆ ಹೇಳ್ತೀನಿ ನಾನು ಪಾಠ ಹೇಳ್ತೀನಿ ಒಬ್ಬ ಬಹಳ ದೊಡ್ಡ ಪಂಡಿತಾ ಸಂಪೂರ್ಣವಾಗಿ ಎಕ್ಕುವಾಜಿ ಶಾಸ್ತ್ರವನ್ನು ಓದಿದ ಮಹಾ ಪಂಡಿತಾ ಒಳ್ಳೆಯ ಪಾಠಾ ಪ್ರೌಢಿಮೆ ಮಾಡುವ ಮಹಾನ್ ಭಾವಾ ಒಮ್ಮಿನು ಅಪ್ಪಕ್ಕಪ್ಪೆ ಶಿಖಾ ಬಿಖ ಮನಿಯೋರಗೆ ಹೆಂಡತಿ ವಿರೋಧ ಮಾಡಿದ್ರು ಒಂದು ತಿಂಗಳದಾಗೆ ಹೋಗ್ತದೆ ಸಹ ಸುಮ್ಕೆ ಏನು ದೊಡ್ಡ ಮಹತ್ವ ಅಲ್ಲ ಶಿಖಾ ಬಿಟ್ಟ ಕ್ಷಣಕ್ಕೆ ಒಂಬಿ ಮುಂಗೆ ಮೌಲ್ಕೆ ಹೋಗ್ತಾರಂತೆ ಹೇಳೋ ಅಲ್ಲ ಸಹಕ್ಕೆ ಕೇಳಿದೆ ಯಾಕೆ ಏನಾಗ್ತು ಅದು ಎಲ್ಲ ಅದ ಮೌಲ್ಯ ಆದರ್ಶ ಸಂಪ್ರದಾಯ ಶಾಸ್ತ್ರ ಇವುಗಳ ಅರಿವು ಚೆನ್ನಾಗಿದೆ ಆದರೆ ನಮಗೆ ಊಟಕ್ಕೆ ಮಾಡಿ ಹಾಕೋರು ಅವರು ಹೆಣ್ಮಕ್ಳು ಕುಟುಂಬ ನಡೆಸುವರು ಅವರು

ಆ ತಾನೇನು ಪ್ರಾಮಾಣಿಕತೆ ಕಿತ್ತು ಅದಕ್ಕೆ ತಿಲಾಂಜಲಿಯನ್ನು ಕೊಟ್ಟು ಬಾಳಬೇಕಾಯ್ತು ಇವು ನಾವು ಮೌಲ್ಯದ ಅಥವಾ ಆದರ್ಶದಿಂದ ದೂರ ಸಲಿಕ್ಕೆ ಒಂದು ಪರಿವಾರ ಇನ್ನೊಂದು ಪರಿಸ್ಥಿತಿ ಇನ್ನು ಕೆಲವು ರಾಜಕೀಯವಾದದ್ದು ಸಾಮೂಹಿಕವಾಗಿಯೇ ಪರಿಣಾಮ ಮಾಡ್ತಾವೆ ರಾಜಕೀಯ ವಿಪ್ಲವಗಳಲ್ಲಿ ಇನ್ನು ಕೆಲವು ಸಾ ಸಾಮಾಜಿಕವಾದ ಪರಿಸ್ಥಿತಿಗಳು ನಿರ್ಮಾಣ ಆದಾಗ ನಮ್ಮ ನಮ್ಮ ಮೌಲ್ಯ ನಂಬಿಕೆಗಳನ್ನು ಬಿಡಬೇಕಾಗ್ತದೆ ಇದನ್ನು ಹಿಂದಕ್ಕೆ ಹೇಳಿದ್ದೆ ನಾನು ಭೀಮನ ಪಾತ್ರದ ವಿಮರ್ಶೆಯನ್ನು ಮಾಡುವ ಕೆಲವು ಮಾತುಗಳಿದ್ದೇವೆ ಹಾಗೆ ಅದಕ್ಕೆ ಮನುಷ್ಯನಿಗೆ ಎರಡು ಬಲ ಬೇಕು ಒಳ್ಳೆಯ ತಿಳುವಳಿಕೆ ವಿವೇಕ ಜ್ಞಾನ ವೈಚಾರಿಕವಾಗಿ ನಂಬಿದ ಮೌಲ್ಯದಿಂದ ನಾವು ಎಂದು ದೂರು ಸರಿಬಾರದು ಇದು ಒಂದು ಅದಕ್ಕೆ ವೈಚಾರಿಕ ನೆಲೆಗಟ್ಟು ಗಟ್ಟಿಯಾಗಿರಬೇಕು ವೈಚಾರಿಕವಾದ ತಳಹದಿ ಭದ್ರವಾಗಿರಬೇಕು ಆವಾಗ ಮಾತ್ರ ನಾವು ನಂಬಿದ ಧರ್ಮವೋ ಮೌಲ್ಯವೋ ತಿಳುವಳಿಕೆಯೋ ನೀತಿಯೋ ಗಟ್ಟಿಯಾಗಿ ನಮ್ಮಲ್ಲಿ ಉಳಿಯಲಿಕ್ಕೆ ಸಾಧ್ಯವಾಗ್ತದೆ ಬಾಹುಬಲ ಅವನಿಗೆ ಬೇಕು ಯಾವಾಗಲೂ ನೋಡ್ತಿರ್ತೀವಿ ನಾವು ಯಾರೇ ಆಗಲಿ ತಮ್ಮ ಒಂದು ನಿಷ್ಠ ಇದ್ದರೆ ಎಲ್ಲೇ ಇರಲಿ ತನ್ನ ಮೌಲ್ಯವನ್ನು ತಾನು ಉಳಿಸೋತಾನೆ ತಾನೆ ಸಾವಿರಾರು ಸಲ ನೀವು ಕೇಳಿರಿ ಮನಮೋಹನ್ ಸಿಂಗ್ ಅವನೇನು ಶಿಖಾ ಸೂತ್ರಗಳು ಅವನ ಧರ್ಮಕ್ಕೇನು ಅಡ್ಡಿ ಬಂದಿಲ್ಲ ಅವನ ರಾಜಕೀಯವಾದ ಸಮಗ್ರ ದೇಶದ ಹಿತವನ್ನು ಮಾಡುವ ಹವಣಿಕೆಗೆ हिंदू विरोधी ஆகಿದೆ ప్రతి ವರ್ಷ నవరాత్రి రోజులు అగ్ని దోసరా ఉట్టుకొని మూడు రోజులు పూజి మార్చారు ನಮ್ಮ ఆ రాష్ట్రపతి ఈ మనిమనీత ఈ యాడ్ నాకే రెండుసార్లు రాష్ట్రపతి అయింది अगली दुर्गा पूजा નિષ્ઠા అయినట్ల తమనియ సాంప్రదాయక వాస ఉండినో బెక్కొండ్ బండు మౌలి ఆ మౌలి మెలి విభి అభిరుచి ಅದರಿಂದ ఏలిజే ఎంబുവ విశ్వాస ಅದక దుర్గా పూజ అదో శిక్షా బద్ధ వారి ಒಳ್ಳೆಯ ಧೋತ್ರ ಉಟ್ಕೊಂಡು ಧೋತ್ರ ಹೊತ್ಕೊಂಡು ವೇಡ್ಸಿಂದ ಮೂರು ದಿವಸ ಮಾಡ್ತಾಯಿದ್ದೆವು ದುರ್ಗಾ ಪೂಜೆ ಹಾಂ ನೀವು ದುರ್ಗಾ ಪೂಜೆ ಮಾಡ್ತೀರಿ ಪಾಪ ನಮಾಜ್ ಮಾಡುವವರೆಲ್ಲ ಮನುಷ್ಯ ನಿಯಮ ಆಗ್ತದಂತ ಅವ್ರೇನು ಬಿಟ್ಟಿಲ್ಲ ರಾಷ್ಟ್ರಪತಿನೂ ಬಿಟ್ಟಿಲ್ಲ ಮತ್ತು ಪ್ರಧಾನಮಂತ್ರಿನೂ ಬಿಟ್ಟಿಲ್ಲ ನಾವು ಏನಿಲ್ಲ ನಾವು ಯಾಕೆ ಬಿಡಬೇಕು ಅಂತ ಅಲ್ಲ ಅಲ್ಲಿ ಅಂತೂ ನಾ ಕಾಣೋದೇನು ಅಂದರೆ ಅದಕ್ಕೆ ಕುಂತಿ ಪಾಂಡುವಿನ ವಿಚಾರ ಅಂಥ ಒಬ್ಬ ಮಗ ಬೇಕು ಅವ್ರು ಎರಡೂ ಇರಬೇಕು ಬಲ ವೈಚಾರಿಕವಾದ ಬಲ ದೈಹಿಕವಾದ ಮಾನಸಿಕವಾದ ಬಲ ಬೇಕು ಅಂಥವ ಒಬ್ಬನೇ ಆದ ಅವ ಪರತೀಯರ ಜೊತೆಗೆ ಸೆಣಸಾಡುವಾಗ ಇನ್ನೊಬ್ಬ ಬೇಕು ಅಂಥ ಮಗನನ್ನು ಪಡಿ 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 ಅಂತ ಪಾಂಡುವಿನ ಇಂಗಿತ ಅದಕ್ಕೆ ತಕ್ಕಂತೆ ಕುಂತಿ ದೇವೇಂದ್ರನನ್ನು ಕಳೆದಲು ಇಂದ್ರ ಕುಂತಿಯ ಮಗನಾಗಿ ಅವತರಿಸಿದ ಸುಸುವೆ ಆಗಿಂದಾಗ ಅವತಾರವನ್ನು ಜನ್ಮ ಕೊಟ್ಟರು ಅದು ಸಿಂಹರಾಶಿಯೊಳಗೆ ಗುರು ಮತ್ತು ರವಿ ಇಬ್ಬರೂ ಸೇರಿದ್ದರು ಸಿಂಹಸ್ಥಯೋ ಗುರು ರವ್ಯೋ ಗುರು ಗ್ರಹ ರವಿ ಗ್ರಹ ಸಿಂಹರಾಶಿಯೊಳಗೆ ಇಬ್ಬರು ಇದ್ದರು ಆಗ ಅಂತಹ ಸಂದರ್ಭದೊಳಗೆ ಫಾಲ್ಗುನ ಮಾಸದೊಳಗೆ ಉತ್ತರ ಫಲ್ಗುನಿ ನಕ್ಷತ್ರದೊಳಗೆ ಕುಂತಿ ಈ ಮಗುವಿಗೆ ಜನ್ಮವನ್ನು ಕೊಟ್ಟರು ಅದಕ್ಕೆ ಅವನಿಗೆ ಫಲ್ಗುಣ ಫಲ್ಗುನ ಎಂಬ ನಾಮಕರಣವನ್ನು ಮಾಡಿದರು ಅವನಿಗೆ ವಿಜಯ ಅಂತೂ ಒಂದು ಹೆಸರು ಗೀವನದಾಗ ಗೆಲುವು अर्जुन इगो खचित अद विजय अंतुस अंत अर्जुन अवतार वरगू ने कड्वी अर्जुन ह्या भीमन कड्वी हत्य उत्तर कुमार ಪಾಂಡವರು ಪ್ರಕಟರಾದರು ಆವಾಗ ಸಿಂಹಾಸನ ಮೇಲೆ ಕೂತಿದ್ದರು ಐದು ಜನ ದಿನದಂತೆ ಸಭೆಗೆ ಬಂದ ವಿರಾಟ್ ರಾಜ ಗಾಬರಿಯಾದ ತನ್ನ ಆಸನದಲ್ಲಿ ನಿನ್ನೆಯವರೆಗೂ ಸೇವಕರು ಅಂತನಿಸಿದವರೆಲ್ಲ ರಾಜರಾಜ್ ಕೂತಿದ್ದಾರೆ ಇದೇನಿದು ಅಂತ ಮಗ ಹೇಳಿದ ಅಪ್ಪ ಸಿಟ್ಟಿಗೆ ಹೇಳಬೇಡ ಅವರು ಪಾಂಡವರು ನಮ್ಮ ಮನೆಯೊಳಗೆ ಅವರು ಅರಸರು ಅದರ ಪರಿಸ್ಥಿತಿಯ ಮೂಲಕ ಹಾಳಾಗಿದ್ದರು ಅದು ಒಂದು ವರ್ಷದ ಅಜ್ಞಾತವಾಸಕ್ಕಾಗಿ ಅವನವ್ರ ಮಧ್ಯದಲ್ಲಿ ಕೂತ ನೋಡೋನು ಅಯಂ ಪುನಃ ಮತ್ತ ಗಜೇಂದ್ರಗಾಮಿ ಪ್ರತಪ್ತ ಚಾಮೀಕರ ವಲ್ಗು ಗೌರವ ಒಳ್ಳೆ

ಇವನೇ ಇವನು ಸಾಕ್ಷಾತ್ ಅರ್ಜುನ ಹೆಂಗಿದ್ದಾನೆ ಎಷ್ಟೇವ ಪಾರ್ಶ್ವೇಶ್ಯ ಅಶ್ಯ ಪಾರ್ಶ್ವೇ ಯಾರಿದ್ದಾರೆ ಮಹಾಧನುಷ್ಮಾನ್ ಭಾರಿ ಧನುಷ್ಧಾರಿ ಅವನು ಹ್ಯಾಕ್ ಕೂತ ನೋಡವ ಅರ್ಜುನ ಯಾವಾಗಲೂ ಕೈಯೊಳಗೆ ಧನುಸ್ ಇರಲೇಬೇಕು ಕೃಷ್ಣ ಅವನ ಮಾತು ಹೇಳಿದ್ದ ನೀವು ಯಾವುದು ನಿಮ್ಮ ಸಾಧನವೋ ಅದು ಯಾವಾಗಲೂ ನಿಮ್ಮ ಜೊលಿನೇ ಇರಬೇಕು ಅಂತ ಯಾರು ಬುದ್ಧಿ ಜೀವಗಳು ಅವರು ಕ್ಯಾ ಪುಸ್ತಕ ಇಟ್ಕೊಂಡೇ ಇರ್ತಾರೆ ಓದು ಯಾವಾಗ ಇಟ್ಕೊಂಡೇ ಇರಬೇಕು ಯಾವಾಗ ಹೇಳಿದಾ ಕೃಷ್ಣ ಜರಾಸಂಧನ ಸಂಹಾರಕ್ಕೆ ಜರಾಸಂಧನ ಊರಿಗೆ ಧರ್ಮ ಭೀಮ ಮತ್ತು ಅರ್ಜುನರನ್ನು ಕರೆಕೊಂಡು ಹೋಗುವಾಗ ಒಂದು ಮಾತು ಹೇಳ್ತಾರೆ ಭೀಮ ಅರ್ಜುನ ಯಾವಾಗಲೂ ನಾವು ಕ್ಷತ್ರಿಯರು ಕೈಯೊಳಗೆ ಪ್ರಜೆಗಳ ರಕ್ಷಣೆಗಾಗಿ ಬಿಲ್ಲು ಬಾಣ ಇರಲಿಕ್ಕೇ ಬೇಕು ಯಾವಾಗಲೂ ಇರ್ಬೇಕು ನಮ್ಮ ಕೈಯಾಗ ಆದರೆ ನಾವು ಕ್ಷತ್ರಿಯರು ಯಾವಾಗಲೂ ಇರಲೇಬೇಕು ಒಂದು ನಿಯಮ ಇದಕ್ಕೆ ವಿರುದ್ಧವಾಗಿ ಬಂದದೀಗ ನಾವು ಯಾವ ಜರಾಸಂಧನ ಬಳಿಗೆ ಹೋಗ್ತಾ ಇದ್ದೇವೆ ಅದು ಮಧ್ಯಾಹ್ನದ ವೇಳೆ રાયાવા તનલે આલ પuja વૈભવલો કુતિરતાં આઉનાવા કૈયોગે શસ્ત્ર અસ્ત્ર આઉ હિળદિરોલીલા ઓબ નિશસ્ત્રનાદ શત્રુવિન બળીયેલી સશસ્ત્રર આગે ના હોગબારતું ઇદુ નીતિયાલા ઇગ નાઉ નીતિય નુ ઉસબોકુ આદ ખત્રીયનાગી ಬಿಲ್ಲು ಬಾಣ ಬಿಟ್ಟು ನಾವು ಇರಲೇಬಾರದು ಈ ನಿಯಮವನ್ನು ಪರಿಪಾಲಿಸಬೇಕು ಅಲ್ಲಿ ಸ್ವಲ್ಪ ವೇಷ ಚೇಂಜ್ ಮಾಡು ಖತ್ರಿಯ ವೇಷ ಹಾಕ್ಕೊಂಡ್ರೆ ಬಿಲ್ಲು ಬಾಣ ಕಂಪಲ್ಸರಿ ಆ ವೇಷ ತೆಗೆದ್ಬಿಡು ಈ ಸುಮ್ಮನೆ ದೋತ್ರ ಹೊತ್ಕೊಂಡು ನಡಿ ಶ್ರಾವಣಿಗೆ ಯಾವಾಗಲೂ ಹೋಗ್ತಿರ್ತಲ್ಲ ಮಂದಿ ಅಂದರೆ ಒಬ್ಬ ವೇಷ ಹಾಕ್ಕೊಂಡು ನಡಿ ಚಂದ ಅದಕ್ಕೆ ಮೂರು ಮಂದಿ ಆ ವೇಷ ಹಾಕ್ಕೊಂಡು ಹೋಗ್ಯಾರ ಖತ್ರಿನ ಕೈಯೊಳಗೆ ಬಿಲ್ಲು ಬಾಣ ಯಾವಾಗಲೂ ಇರಲೇಬೇಕು ನಾನ್ಕು ರೀತಿಯೇ ಹೇಳಿದರು ಯಾವಾಗಲೂ ಕಂಗ ಖಡ್ಗ ಎರಡು ಇರಲಿಕ್ಕೆ ಬೇಕು ಒಂದು ಹಣಿಗೆ ಒಂದು ಚಾಕು ಅದೇನಲ್ಲ ಯಾವ ಸಂ ಆತ್ಮ ಸಂರಕ್ಷಣೆ ಇನ್ನೊಬ್ಬರ ಸಂರಕ್ಷಣೆಗೆ ಒಂದು ವೇಳೆ ನಾವು ಕ್ಷತ್ರಿಯರಾಗಿ ನಮ್ಮ ಸಾಧನವಾದ ಕರ್ತವ್ಯಕ್ಕೆ ಸಾಧನವಾದ ಪ್ರಜಾರಕ್ಷಣೆಗೆ ಸಾಧನವಾದ ಬಿಲ್ಲು ಬಣ ಇಟ್ಕೊಳ್ಳಿಲ್ಲ ಅಂತಂದರೆ ಭಾಕ ಪರಿಸ್ಥಿತಿ ಒಮ್ಮೊಮ್ಮೆ ವಿಪರೀತ ಆಗ್ತಾವೆ ಹಾಗೆ ಆಯಿತು ಅರ್ಜುನ್ ಜೀವನದಾಗ ಅದಕ್ಕೆ ಅವತ್ತು ತಿಂದು ಬೇಕಾದಾಗಲಿ ಕಂಪಲ್ಸರಿ ಯಾವಾಗಲೂ ಬೀಳು ಬಾಣಿ ಚೋತಿದ್ದ ಒಮ್ಮೆ ಅನ್ಯ ತಮ್ಮಂದಿರೊಳಗೆ ಒಂದು ನಿಯಮ ಐದು ಜನ ದ್ರೌಪದಿಯನ್ನು ಮದುವೆ ಮಾಡಿಕೊಂಡಿದ್ರು ದ್ರೌಪದಿ ಯಾರ ಜೊತೆಗೆ ಇರ್ತಾ ಇದ್ರು ಆವಾಗ ಅಲ್ಲಿ ಇನ್ನೊಬ್ರು ಪ್ರವೇಶ ಮಾಡಬಾರ್ದು ಅವಲೋಕ ಮಾತಾಡಕೊಂದು ಕೂಸಾಗ ಇನ್ನು ನಿಯಮ ಮಾಡಿದರೆ ಒಂದು ವರ್ಷ ಅವನು तीर्थ ಯಾತ್ರೆಗೆ ಹೋಗಿ ಬರಬೇಕು ಇದು ಐದು ಮಂದಿ ಮಾಡಿದೊಂಡಿರ್ತಕ್ಕ ಒಂದು ವಡಂಬಳಿಕೆ ಧರ್ಮರಾಜದ್ರೌಪದಿ ಸಹಜವಾಗಿ ಮಾತಾಡಕೊಂದು ಕೂಸಿದರು ਉਹ ಬ್ರಾಹ್ಮಣ ಬಂದಾ ನಾನು ಒಂದು ಗೋಶಾಲಾದ ಅನೇಕ ಆಕಳಗಳನ್ನು ಕಟ್ಟಿದ್ದೀನಿ ಒಂದು ಹುಲಿ ನಿತ್ಯದಲ್ಲಿ ಬಂದು ತಿಂದು ಹೋಗತಾ ಇದೆ ಹುಲಿಯನ್ನ ಎದುರಿಸುವ ಸಾಮರ್ಥ್ಯ ಆಕಳಿಗೂ ಇಲ್ಲ ನನಗೂ ಇಲ್ಲ ಹಾಗಾಗಿ ಮಾಡಿ ಈ ಸಂಯಂಕದ ಆಗುಣ ಬರಿಸಲ್ಲ ಅದು ದೈವತ್ವ ನಾನು ಸಂರಕ್ಷಣೆ ಮಾಡಿ ಬರಿ ಅಂತ ಅವ ಬಂದ ಕೇಳಿದ ತಕ್ಷಣ ಅರ್ಜುನನ ತರ ಬಿಲ್ಲು ಬಣೆವಾಗಿದೆ ಇನ್ನು ಕಯಾ ಇಲ್ಲ ಉಳಿದು ಹೊರಗೆ ನಿಯಮ ಮಾಡಿಕೊಂಡರೆ ಹೋಗಬಹುದು ಅವಂದ ನಿಯಮದ ಪರಿಪಾಲನೆಗಿಂತ ಕ್ಷತ್ರಿಯ ಕರ್ತವ್ಯದ ಪರಿಪಾಲನೆ ಭಾಳ ಮುಖ್ಯ ಅಂದ ಮುಂದಬೇಕಾದ್ರೆ ಒಂದು ವರ್ಷ ತೀರ್ಥಯಾತ್ರಕ್ಕೆ ಹೋದರೂ ಅಡ್ಡಿ ಇಲ್ಲ ಆದರೆ ಈಗ ಮಾತ್ರ ಆ ಗೋವುಗಳನ್ನು ನಾನು ಸಂರಕ್ಷಣೆ ಮಾಡಲೇಬೇಕು ಅಂತ ನೇರವಾಗಿ ಒಳಗೆ ಹೋದ ಬಿಲ್ಲು ಬಾಣುವಂತ ತೊಗೊಂಡು ಬಂದ ಬಂದು ಸಂರಕ್ಷಣೆ ಮಾಡಿದ ಆಮೇಲೆ ಬಂದ ಅಣ್ಣಗೆ ನಮಸ್ಕಾರ ಮಾಡಿದ ಅಣ್ಣ ನಾನು ತಪ್ಪಾಗಿದೆ ಕ್ಷತ್ರಿಯ ಧರ್ಮ ಬಿಟ್ಟರೆ ಅದು ಇನ್ನೊಂದು ಕ್ಷತ್ರಿಯ ಧರ್ಮ ಪರಿಪಾಲನೆಗಾಗಿ ಮಧ್ಯ ಪ್ರವೇಶ ಮಾಡಬೇಕಾಯ್ತು ಅದಕ್ಕೆ ನಾವು ಒಂದು ವರ್ಷ ತೀರ್ಥ ಹತ್ರಕ್ಕೆ ಹೋಗ್ತೀನಿ ಅಂತ ನಾವು ದೊಡ್ಡವ್ರು ಕೂತಾಗ ನೀನು ಮಗ ಇದ್ದಂಗೆ ಏನೂ ತಪ್ಪಲ್ಲ ನೀನು ಹೋಗಬೇಡ ಅಂತ ಅವ್ರ ಅಣ್ಣ ಇಲ್ಲ ನಿಯಮ ಮಾಡಿಕೊಂಡ ಮೇಲೆ ಅದನ್ನು ಸ್ವಯಂ ಪರಿಪಾಲನೆ ನಾವು ಮಾಡಬೇಕು ಒಂದು ನಿಯಮ ನಾವು ಮೇಲೆ ಪರಿಪಾಲನೆ ಮಾಡಲೇಬೇಕು ನಾವು ಬಾಧ್ಯರು ಅಂತ ಇದು ಪ್ರಾಮಾಣಿಕತೆ ಇದು ಎಂಬತ್ತ್ಮೂರು ಎಂಬತ್ತೊಂದು ಎಂಬತ್ತೆರಡನೇ ಇಸ್ವಿಯೊಳಗೆ ಕರ್ನಾಟಕ ಯೂನಿವರ್ಸಿಟಿಯೊಳಗೆ ಇದ್ದಾಗ ನಂಜುಂಡಪ್ಪನವರು ವೈಸ್ ಆಗಿ ಬಂದಿದ್ದರು ಅವ್ರದ್ದೊಂದು ನಿಯಮ ಮಾಡಿದ್ರು ಫೈಲು ಟೇಬಲ್ ಮೇಲೆ ಏಳು ದಿನಗಳಿಗಿಂತ ಹೆಚ್ಚಿಗೆ ಉಳೀತು ಅಂತಂದರೆ ಅದು ಮತ್ತು ಸಹಿ ಅದ್ರದ್ದು ಏನೋ ಬರಿಬೇಕು ಬರೀಲಾರದೆ ಉಳಿತು ಅಂದರೆ ಒಂದು ದಿವಸಕ್ಕೆ ಎರಡು ರೂಪಾಯಿ ದಂಡ ಯಾವ ಬೇಕಾದ ಕ್ಲಾರ್ಕ್ ಎಲ್ಲರಿಗೂ ಇದು ಇದೆ ನೇಮಿದೆ ವಿಶ್ವವಿದ್ಯಾಲಯದಾಗಂತ ಮಾಡಿದ್ದರು ಒಂದು ದಿವ್ಸ ತಾವೇ ನೋಡಿದ್ರು ಫೈಲು ಡೇಟ್ ಹಾಕಿತ್ತು ಬಂದ ಕೂಡಲೇ ಸಹಿ ಮಾಡಿ ಅದು ಒಂಬತ್ತು ದಿವ್ಸ ಆಗಿ ಹೋಗಿಬಿಟ್ಟಿತ್ತು ತಕ್ಷಣ ತಾವ ಹೋದರು ಆ ಬ್ಯಾಂಕಿಗೆ ಹೋಗಿ ಅದೇನು ಮತ್ತು ಎರಡು ಮೂರು ದಿವಸದ್ದು ಅ ದಂಡ ಕಟ್ಟಬೇಕು ಐತದ ತಾವು ಚಲನ್ ತೊಂಡು ಅದು ತುಮ್ ಬನ್ ಅಲ್ಕ ಹಕ್ಕಿ ಫೈಲ್ ಆಗಿನಾಗ್ ಪುಟ್ ಅಪ್ ಮಾಡಿರಬೇಕು ಅಲ್ಲಿ ಎಲ್ಲ ಹೋಗಬೇಕಾಯಿತು ಅಂತ ಹೇಳಕಿಸಿತು ಇದು ನಿಯಮ ಅವರು ಈ ಮೈಸೂರಿನ ರಾಮಕೃಷ್ಣ ಆಶ್ರಮಕ್ಕೆ ಅಲ್ಲಿ ಕಲ್ತು ಬಂದವರು ಇವರು ಇಂತವರು ಮೋರಕಮಂದಿ ಅಂತ ಹೇಳ್ತೀನಿ ನಿಮಗೆ ಕೆಲವು ভাইস ಸೆನ್ಸರ್ ಆಗರೆ ಕೆಲವು ಲೈ ಆಯೆ ಸಜರೆ ಅಲ್ಲಿ ಕಲ್ತು ಬಂದವರು ಅದೊಂದು ಸಂಸ್ಕೃತಿ ಇತ್ತು ಒಳ್ಳೆ ನಿಯಮ ಬದ್ಧತೆ ಇತ್ತು अदर या नियम पिपालनाली नानू अस्टे बाध्यस्थ नम अर्जुन नियम नियमु संप्रदाय हाथ अर्जुन अंको बहुत प्रीति मे एड़ हो हाँ होबेड़ ही होबेड़ अला नियम पालू इू अर्जुन इंगित अद क्षत्रियन अर्जुन ಯಾವುದೇ ಪ್ರಸಂಗ ಇರಲಿ ಬಿಲ್ಲು ಬಾಣಗಳನ್ನು ಬಿಟ್ಟು ಎಂದೂ ಇರ್ತಿದ್ದಿಲ್ಲ ಅದಕ್ಕೆ ಉತ್ತರ ಕುಮಾರ ತಮ್ಮ ತಂದೆಗೆ ಅರ್ಜುನನ ಪರಿಚಯವನ್ನು ಮಾಡಿಕೊಳ್ಳುವಾಗ ಮಹಾಧನುಷ್ಮಾನ್ ಅಂತೆಯೇ ಭಗವದ್ಗೀತಾದೊಳಗೆ ಧನುರ್ಧರಃ ಧನುರ್ಧರ ಅಂತ ಅರ್ಜುನನಿಗೆ ಭಗವದ್ಗೀತೆಯ ಕೊನೆಯ ಶ್ಲೋಕದೊಳಗೆ ಎತ್ತರ ಪಾರ್ಥೋ ಧನುರ್ಧರಃ ಅಂತ

ಅವರವರ ಕರ್ತವ್ಯದ ಬಗ್ಗೆ ಅವರವರು ಇರಬೇಕಾಗಿರ್ತಕ್ಕ ನಿಷ್ಠೆಯನ್ನು ಸೂಚನಾ ಮಾಡುವ ಒಂದು ಸಂಕೇತಕ್ಕಾಗಿ ಅವರವರನ್ನು ಆ ಆ ಶಬ್ದಗಳಿಂದ ಸಂಬೋಧನೆ ಮಾಡ್ತಾರೆ ಅದು ಯಾವಾಗಲೂ ಅದು ನೀವು ನಿಮ್ಮ ಡ್ಯೂಟಿಗೆ ನೀವು ಯಾವಾಗಲೂ ಸಿದ್ಧರೇ ಇರಬೇಕು ಇದು ಆವತ್ತಿನ ಕಾಲದ ಒಂದು ನಿಯಮ ಇದು ಶ್ಯಾಮ ಭೀಮ ಬಂಗಾರ ಬಣ್ಣ ಅರ್ಜುನ ಸ್ವಲ್ಪ ತಿಳಿಗಪ್ಪು ಶ್ಯಾಮ ಬಣ್ಣ ಅರ್ಜುನ್ದು ಶ್ಯಾಮಃ ಯುವ ಯಾವಾಗಲೂ ತರುಣ ಅವರು ಅಜರರು ಅಮರರು ಅಂತ ಕರೀತಾರೆ ದೇವತೆಗಳಿಗೆ ಇವ ದೇವೇಂದ್ರ ಇವರಿಗೆ ಮುಪ್ಪು ಮರಣ ಯಾರಿಲ್ಲ ಅವರು ನಿತ್ಯ ತರುಣರು ಅದಕ್ಕೆ ಯುವ ಅವನ ದೊಡ್ಡ ತರುಣ ವಾರಣ ಯೂಥ ಯುದ್ಧ ಉಪಮಹ ಆನೆಗಳ ಸಮುದಾಯದಂತೆ ಅಷ್ಟು ಶಕ್ತಿಯನ್ನು ಪಡೆದ ವ್ಯಕ್ತಿ सिंहोनतांसा सिंहदे विशाल वाद उन्नतव यदे उवे नोड़ अर्जुन अंत गजराजामी पदमा यहा कण्णु अर्जुन ये वीर इवन अर्जुन अग्नि को नो भीमगे इवन अर्जुन इतना नम अर्जुन व्यक्तित्व महाभारत ಉತ್ತರ ಕುಮಾರ ವಿರಾಟ್ ರಾಜನಿಗೆ ಹೇಗೆ ಕೊಡ್ತಾನೆ ನೋಡು ಅರ್ಜುನ ಹೇಗಿದ್ದಾನೆ ನಮ್ಮ ಅರ್ಜುನ ಹೆಂಗಿರ್ತಾನೆ ನೋಡು ಅಂತ ಇಂಥ ಅರ್ಜುನ ಗುಣಗಳನ್ನು ಯಾವ್ಯಾವ ಹೊಂದಿದ್ದ ಎಂಥೆಂಥ ಗುಣಗಳನ್ನು ಹೊಂದಿದ್ದ ವೇದವ್ಯಾಸ ದೇವರು ನಮ್ಮ ಅರ್ಜುನನನ್ನು ಅವನ ವ್ಯಕ್ತಿತ್ವವನ್ನು ಬಹಳ ಸುಂದರವಾಗಿ ವರ್ಣ ಮಾಡ್ತಾಳೆ ಎಷ್ಟು ದೇವ ಮನುಷ್ಯೇಷು प्रख्यातः सहजै गुण देवते मनुष्यलागली तन स्वाभाविकव्हा गुण अत्यंत प्रख्यात श्रेय रूपेण शील अन शीला अन चारी अदे अनुदूद संपत्त अला अनं पिच्व ಒಂದು ಸಂಕೇತವಾಗಿತ್ತು ಯಾವುದರಿಂದ ಇವನು ಅರ್ಜುನ ಅಂತ ನಾವು ಗುರುತಿಸಬಹುದು ಅದು ಅವನ ಶಾ ಶೀಲ ಶೀಲ ಸಭ್ಯತೆ ಚಾರಿತ್ರ್ಯ ಸಂಪನ್ನತೆ ವೃತ್ತೇನ ಚ ದಮೇನ ಚ ಸಂಯಮ ಇದು ಅರ್ಜುನನ ವ್ಯಕ್ತಿತ್ವದ ಒಂದು ದೊಡ್ಡ ಗುಣ ಮೂರು ಮೂರ್ನಾಲ್ಕು ಘಟನೆಗಳನ್ನು ಅರ್ಜುನನ ಜೀವನದೊಳಗೆ ನಾವು ಕಾಣ್ತೀವಿ ದಮ ಇಂದ್ರಿಯ ನಿಗ್ರಹ ಸಂಯಮ ಅರ್ಜುನನ ವ್ಯಕ್ತಿತ್ವದೊಳಗೆ ಇರತಕ್ಕಂಥ ದೊಡ್ಡ ಮೌಲ್ಯ ಮೌಲ್ಯಗಳಿವೆ ಭಾರಿ ಸಂಯಮ ಒಂದು ಚಾರಿತ್ರಿಕ ಸಂಯಮ ಒಂದು ಇನ್ನೊಂದು ತನಗೆ ದ್ರೋಣಾಚಾರ್ಯರು ಅವರು ತಮ್ಮ ನೇತೃತ್ವದೊಳಗೆ ತನ್ನ ಮಗ ಅಭಿಮನ್ಯುವನ್ನು ಸಂಹಾರ ಮಾಡಿದರು ವಿದ್ಯಾ ಕಲಿಸಿದ ಗುರುಗಳು ತನ್ನ ವಿರೋಧದೊಳಗೆ ಸೇನಾಪತಿಗಳಾಗಿ ಹೋರಾಡಿದರು ಆದರೆ ಅರ್ಜುನ ಅಂತಾನೆ ಬೇಕಾದಾಗಲಿ ನಾವು ಸಂಯಮದಿಂದ ಇರಬೇಕು ದ್ರೋಣಾಚಾರ್ಯ ಏನಾದರೂ ನಮಗೆ ವಿದ್ಯಾ ಕೊಟ್ಟವರು ಕಲಿಸಿದವರು ನನ್ನನ್ನು ಎಲ್ಲ ವೀರಾಧಿವೀರರಿಗಿಂತ ಮಹಾಪರಾಕ್ರಮಿ ಅಂತ ಮಾರ್ಪಡಿಸಿದವರು ನಮ್ಮ ದ್ರೋಣಾಚಾರ್ಯರು ಅವರು ಮಾಡಿದ ಉಪಕಾರಕ್ಕೆ ಇವತ್ತು ಅವರು ಮಾಡುವ ವಿರೋಧ ಅದನ್ನು ನಾವು ಪರಿಗಣಿಸಬಾರದು ಇದು ಗುರುಭಕ್ತಿ ಭಕ್ತಿ ಮಾಡಬೇಕಾದ್ರೆ ಆ ವ್ಯಕ್ತಿ ಅಪಚಾರ ಮಾಡಿದ್ದ ಉಪಕಾರ ಮಾಡಿದ್ದ ಭಕ್ತಿ ಬರ್ತದೆ ಅಪಕಾರ ಮಾಡಿದ್ದ ಅಂದರೆ ಭಕ್ತಿಯ ವಿರೋಧದೊಳಗೆ ಪ್ರೀತಿಯ ವಿರೋಧದೊಳಗೆ ಕ್ರೋಧ ಬರ್ತದೆ ಕ್ರೋಧಕ್ಕೆ ಅವರ ಅಪಕಾರ ಬೇಕು ಪ್ರೀತಿಗೆ ಅವರ ಉಪಕಾರ ಬೇಕು ಆ ಉಪಕಾರದ ಸ್ಮರಣೆ ಪ್ರೀತಿ ಹುಟ್ಟಿಸ್ತದೆ ಅವರು ಮಾಡಿದ ಅಪಕಾರದ ಸ್ಮರಣೆ ಮನುಷ್ಯನೊಳಗೆ ಇನ್ನು ಮುಂದೆ ಅವರಿಂದ ಅಪಕಾರ ಆಗದೆ ಇದ್ದರೂ ಅಡಲಿಲ್ಲ ಆದರೆ ಈಗ ಅಪಕಾರ ಮಾಡಿದರೆ ಪ್ರತಿ ಅವರಿಗೆ ಹಾನಿಯನ್ನು ನಾವು ಉಂಟು ಮಾಡಬೇಕು ಎಂಬುವ ಭಾವ ಏನು ಜಾಗೃತ ಆಗ್ತದೆ ಇದಕ್ಕೆ ಕ್ರೋಧ ಅಂತ ಕರೀತಾರೆ ಅಪಕಾರಕ್ಕೆ ಹುಟ್ಟುವುದು ಕ್ರೋಧ करण के हुटोद उपगारे हुटो करण के हुटोद प्रीति भक्ति अर्जुन निजवा हे द्रोणाचार्य मेले आक्रोशम बरबात एड अधर्मराज यदरिए दृष्ट्युम्न बंद योग योगदित द्रोणाचार्य ಶಿರ ಮಾಡ್ತಾನೆ ಮಗನ ಮರಣದ ವಾರ್ತೆಯನ್ನು ಕೇಳಿದ ದ್ರೋಣಾಚಾರ್ಯರು ಶಸ್ತ್ರತ್ಯಾಗ ಮಾಡಿ ತಮ್ಮ ರಥದಲ್ಲಿ ಕೂಪಿಟ್ಟು ಸ್ತಬ್ಧರಾಗಿ ಬಂದು ದೃಶ್ಯದ್ಯುಮ್ನ ಶಿರಸ್ಸನ್ನು ಕತ್ತರಿಸಿ ಹಾಕಿದ ಈ ಘಟನಾ ಅರ್ಜುನ ಕಿವಿಗೆ ಬಿತ್ತು ಎರಡು ಅಧ್ಯಾಯ ಸಾಧಾರಣ नलवत ऐवत श्लोक हे अर्जुन धर्मराज बैठत एु बयम अलगेन भक्ती प्रीती स्नेह अपघारा उपकार मा इ दैवी स्वभाव ना मंदिर रायस्त्रोत्र देवस्वभाव द्विजद्रुमो एमंत देवस्वभाव अपकारकु उपकार स्वभाव ಉಪಕಾರ ಮಾಡಿದವರಿಗೆ ಮಾತ್ರ ಪ್ರೀತಿ ತೋರಿಸಬೇಕು ಇದು ಮನುಷ್ಯನ ಸ್ವಭಾವ ಅವರಿಗೆ ನಾವು ಉಪಕಾರ ಆದರೂ ಅವರಿಗೆ ನಾವು ಉಪಕಾರ ಮಾಡಬೇಕು ಅದು ದೇವತಾ ಸ್ವಭಾವ ದ್ರೌಪದಿya ಸಂದರ್ಭ ಪ್ರಥಮ ಸ್ಕಂದ ಭಾಗವತ ಆವಳ ಎದರಿಗೆ ಆವಳ ಐದು ಜನ ಮಕ್ಕಳನ್ನು ಮಲಗಿದಾಗ ತುಂಡಲಿಸಿದ अश्वಸಾಮಾಚಾರ ತಿಳಿದ ನಿಲ್ಸರು હે દ્રૌપદી જન મક્ળનું સંહાર મળી વ્યક્તિવું નું હેતી આ શિક્ષાઇ હેઠમા આડબેડ્રી મુ્યતા મુ્યતા એશ નિતરા બ્રાહ્મણ ગુરૂ અમા ગુરૂપુત્રે બ્રાહ્મણ પાપ ಬಿಟ್ಬಿಡ್ರಿ ಬಿಟ್ಬಿಡ್ರಿ ಬಿಟ್ಬಿಡಿ ಅವನು ಅವ್ರ ತಾಯಿ ಒಬ್ಬನೇ ಮಗನನ್ನು ಕಳ್ಕೊಂಡು ಅಳುವುದು ಬೇಡ ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ವಿಷವಿಕ್ಕಿದವಗೆ ಷಡ್ರಸವನ್ನು ಉಳಿಸಲು ಬೇಕು ಹಿಂದೆ ನಿಂದಿಪರನ್ನು ವಂದಿಸುತ್ತಲಿರಬೇಕು ಅಂತ ದಾಸರಾಯರು ಹೇಳಿದಂಗೆ ಇದು ದ್ರೌಪದಿಯ ಸ್ವಭಾವ ಅದಕ್ಕೆ ದೇವಸ್ವಭಾವ ಅಪಕಾರ ಮಾಡಿದವರಿಗೂ ಏನಾಗಲಿಲ್ಲ ಉಪಕಾರ ಮಾಡ್ಬೇಕು ನಾವು ಇದು ನಮ್ಮ ಧರ್ಮದ ಸ್ವಭಾವ ಹಾಗೆ ನಮ್ಮ ಅರ್ಜುನ ಅರ್ಜುನ ಸ್ವಭಾವ ಹಾಗೆ ಅದು ಏನು ಗುರುಭಕ್ತಿ ಅಂತ ಅಣ್ಣ ನಿನ್ನ ಎದುರಿಗೆ ಇವತ್ತಿನವರೆಗೂ ನೀನು ಗಳಿಸಿದ ಕೀರ್ತಿ ಆ ದೃಷ್ಟದ ಅಶ್ವತ್ಥ ದ್ರೋಣಾಚಾರನ ಸಂಹಾರ ಮಾಡಿಸಿ ಕಳ್ಕೊಂಡು ಬಿಟ್ಟಿ ನೀನು ನಮ್ಮ ಮಂಥನಕ್ಕೂ ಅಪಕೀರ್ತಿ ನನಗೂ ಅಪಕೀರ್ತಿ ಎಲ್ಲಕ್ಕೂ ಹೆಚ್ಚು ನಿನಗೂ ಅಪಕೀರ್ತಿ ಬೇಡ ಅಣ್ಣ ಯಾಕೆ ಮಾಡಿಸಿ ಹಿಂಗೆ ಇದರಿಂದ ಏನು ಸಾಧನೆ ನೀನು ಅಂತ ಏನು ಹೇಳ್ತಾನೆ ಇದು ಅರ್ಜುನನ ಸಂಯಮ ಅಂದರೆ ವಿಲಕ್ಷಣ ಸಂಯಮ ಅದಕ್ಕೆ ಶಮೆ ನಚ ಜಮೆ ನಚ ಜಮ ಅಂದರೆ ಇಂದ್ರಿಯ ನಿಗ್ರಹ ವಿಕಾಲಂ ಸಿಟ್ಟು ಹೇಳ್ಬೋದಾಗಿತ್ತು ಅವರಿಂದ ನಮಗೆ ಅಪಕಾರ ಆಗದೇ ಇದ್ದರೂ ಅವರು ನಮಗಿಂತ ಮುಂದೆ ಹೋದರೆ ನಮಗೆ ಸಿಟ್ಟು ಬರ್ತಿತ್ತು ನಮಗೆ ಅವರು ಮುಟ್ಟಿದ ಮಟ್ಟವನ್ನು ನಮಗೆ ಮುಟ್ಟಲಿಕ್ಕೆ ಆಗಲಿಲ್ಲ ಅಂದರೂ

ಕೆಳಗೆ ನೋಡಿ ಮೇಲೆ ತಿರುಗ್ತಾ ಇದೆ ಚಕ್ರ ಅಲ್ಲಿ ಕಟ್ಟಿದ್ದಾರೆ ಪ್ರಾಣಿ ಒಂದು 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 ಪಕ್ಷಿ ಆ ಪಕ್ಷಿಯ ಕಣ್ಣಿಗೇನೇ ಬಾಣ ಹೊಡಿಬೇಕು ಅದು ತಿರುಗ್ತಾ ಇದೆ ಮೇಲೆ ಅದನ್ನು ನೋಡೋದು ಮ್ಯಾಲಲ್ಲ ಕೆಳಗೆ ನೋಡಬೇಕು ನೀರಾಗ ನೀರೊಳಗೆ ನೋಡಿ ಮೇಲೆ ಬಾಣ ಹೂಡಿ ಅದು ತಿರುಗ್ತಾ ಬಂದಾಗ ಬರೋಬ್ಬರ ಕಣ್ಣಿಗೆ ನಡುವಂತೆ ಆ ಬಾಣವನ್ನು ಬಿಡಬೇಕು ಬಲ ಇದು ದ್ರೌಪದಿ ಯ ಸ್ವಯಂವರದಕ್ಕೆ ಅಲ್ಲ ಅರ್ಜುನನ ವಿಜ್ಞಾ ಸಾಧನೆನಷ್ಟೇ ಅವನ ಸಿದ್ಧಿ ಯಷ್ಟೇ ಅಪರಿಮೋದ ಸಿದ್ಧಿ ಅರ್ಜುನನದು ಅಲ್ಲಕ್ಕೆ ವೇಲವ್ಯಕ್ತಿ ಹೇಳುತ್ತಾರೆ ಪ್ರಖ್ಯಾತೋ ಬಲವೀರ್ಯೇಣ ಸಮಮತಃ ಪ್ರತಿಭಾನವಂ ಭಾರೀ ಪ್ರತಿಭಾ ಎಲ್ಲರಿಗೂ ಸಮಮತ ವರ್ತಸ್ಯ ಕೇಜಸಾಯುಕ್ತಃ ಭಾರಿ ವರ್ಚಸ್ವಿ ಅರ್ಜುನ ಒಳ್ಳೆಯ ತೇಜಸ್ಸು ದುರ್ಯೋಧನ ಗಾಬರಿ ಆಗ್ತಿದ್ದ ಇವನು ನೋಡಿದ್ರೆ ಕಳಿಕೆ ಕರ್ಣನನ್ನು ಯಾವಾಗ ತನ್ನ ಕೈಯೊಳಗೆ ತಗೊಂಡ ಅವತ್ತು ಹೇಳ್ತಾನೆ ಶಕುನಿಗೆ ಮಾಮ ಒಂದು ಒಳ್ಳೆಯ ಕೆಲಸ ಆಗ್ತಾನೆ ಇವತ್ತಿನವರೆಗೂ ನಿದ್ರೆ ಹತ್ತಿದ್ದಿಲ್ಲ ಈ ಅರ್ಜುನನ ಪರಾಕ್ರಮವನ್ನು ಕಂಡು ನಾನು ನಿದ್ದೆ ಬರ್ತಾ ಇದ್ದಿದ್ದಿಲ್ಲ ಅವನಿಗೆ ಪ್ರತಿಯಾಗಿ ಕರ್ಣ ನನ್ನ ಸ್ನೇಹಿತನಾದ ಇನ್ನು ಈ ಅರ್ಜುನನನ್ನ ಯದುರ ಸೇನಕ್ಕೆ ಬೇಕಾಗುವ ಯದುರಾಯಿ ನಾನು ಶಿಖಂಗಾಯಿತು ನೋಡು ಅಂತ ದುರ್ದೋಷ ನಿಶ್ಚিন্ত ಆಕ್ತಾನೆ ಇದು ನಮ್ಮ ಪ್ರಚಂಡವಾಗಿರತಕ್ಕ ಅರ್ಜುನನ ವ್ಯಕ್ತಿತ್ವ ಐದು ಕ್ಷಮಾವಾನ್ ವಿತಮತ್ಸರಹ ಅವಗೆ ಮಾರ್ಸರಿತ್ತಿಲ್ಲ ಕ್ಷಮಾವಾನ್ ಯಾರು ಏನೇ ಅಪರಾಧವನ್ನ ಮಾಡಿದ್ರು ಅಲ್ಲ ಕ್ಷಮ ಮಾಡ್ತಿದ್ಲಾ ಇಲ್ ಅರ್ಜುನ ಸ್ವಭಾವಾ ಯೋಗ್ಯ ವ್ಯಕ್ತಿಇದ್ರೆ ಕ್ಷಮ ಮಾಡಬೇಕು ಅಯೋಗ್ಯ ಇದ್ದ್ರೆ ಕ್ಷಮ ಮಾಡಬಾರದು ಇದು ಭೀಮನ ನೀತಿ ಯೋಗ್ಯ ಅಯೋಗ್ಯ ಅಪರಾಧವ ಸಮಜನೆ ಕ್ಷಮ ಮಾಡಬೇಕು ಇದು ಧರ್ಮಮತ್ತು ಅರ್ಜುನನ ನೀತಿ ಸ್ವಲ್ಪ ಡಿಫರೆನ್ಸ್ ಇರುತ್ತೆ ಇದೆ ಭೀಮಂಗಲ ಅವಾ ಯೋಗಿಇದ್ರೆ ಅವನು ಮಾಡಿದ ಎಲ್ಲಾ ಅಪರಾಧಗಳನ್ನು ಕ್ಷಮ ಮಾಡೋನು ಅಯೋಗ್ಯತಾ ಯಾವ ಅಪರಾಶಕನನ್ನು ক্ষমা ಮಾಡುವುದಿಲ್ಲಾ ಇದು ಸಿದ್ಧಾಂತ ಭೀಮಿಯೋ ಅಂತೆ ಕೊಲ್ಲೆಗೆ ಸಾಧನಿಕ ಕಾಜಿ ಮಹಾಭಾರತ ಯುದ್ಧ ಮುగిಲ ಮೇಲೆ 18 ವರ್ಷಗಳ ಅನಂತರದಲ್ಲಿ ಧೃತರಾಷ್ಟನಿಗೆ ವೈರಾಗ್ಯ ಹುಟ್ಟಿ ಕಾಲಿಗೆ ಮળದಿ ಯೋಜನೆ ಹೋಗಬೇಕು ಅಂತ ಬಯಸಿ ಧರ್ಮರಾಜನಿಗೆ ಒಂದು ಮಾತು ಹೇಳ್ತಾನೆ ಏನಿಲ್ಲ ಧರ್ಮ ನಮ್ಮ ನೂರು ಜನ ಮಕ್ಕಳು ಸತ್ತು ಹೋಗ್ಯಾರ ಹಿರಿಯರು ಹೋಗ್ಯಾರ ಭೀಮಾಚಾರ ದ್ರೋಣಾಚಾರ ಅವ್ರು ಸ್ವಲ್ಪ ಶ್ರಾದ್ದ ಮಾಡಿ ಅವರ ಹೆಸರಿನಿಂದ ಸ್ವಲ್ಪ ದಾನ ಧರ್ಮ ಮಾಡಿ ನಾನು ಹೋಗಬೇಕು ಅಂತ ಮಾಡಿದ್ದೇನೆ ಅಂತ ಅವಶ್ಯವಾಗಿ ಬಂದು ಅವ್ರ್ ಮಾಡಿದ ಧರ್ಮರಾಜ ಕಾಕ ಚಿಕ್ಕ ದೊಡ್ಡಪ್ಪ ಶ್ರಾದ್ದ ಮಾಡ್ತೀನಿ ಅಂತ ಬಯಸ್ತಾನೆ ಅವನು ಏನು ಅಂತಾನ ಅದನ್ನೆಲ್ಲ ಕೊಟ್ಬಿಡ್ರಿ ಅವನೇನು ಅಂತಾನೆಲ್ಲ ಕೊಡ್ರಿ ಹಣ ಅಂತ ಧರ್ಮರಾಜ ಆಜ್ಞೆ ಮಾಡ್ತಾನೆ ಧರ್ಮರಾಜ ಆಜ್ಞೆ ಮಾಡ್ತಾನೆ ಹ ಭೀಮಂದ ದುರ್ಯೋಧನ ಶ್ರಾದ್ದಕ್ಕೆ ರೊಕ್ಕ ಕೊಡಲಿಕ್ಕೆ ಪ್ರಜೆಗಳು ಹಣ ಕೊಟ್ಟಾರೇನು ಒಬ್ಬ ಕೇಳಿದ್ದ ನೀವು ಎಲ್ಲ ಶಾಸಕರು વિદેશયાત્રામાં કહેતા નિમ્ત નિષારામી તનક નું ટાક્ષ અનુકૂલતા કીટ ઐષારામ કચીલ અત્યારે કહેવું હંગ ભીમ કહેલા દુર્યોધન શ્રાદ્ધક અધ રવેલી ના ન પ્રજેલ હણ પોલું સાધ ಸಾಧ್ಯ ಇಲ್ಲ ಅದು ಸಾಧ್ಯ ಇಲ್ಲ ಅವನು ಏನು ಧರ್ಮ ಮಾಡಿದ್ದ ಅಂತ ಕೊಂಡು ಅವನಿಗೆ ಒಳ್ಳೆಯದಾಗಲಿ ಅಂತ ನಾವು ಬಯಸ್ಬೇಕು ನಾಳೆ ಎಲ್ಲರೂ ವೀರಪ್ಪನ ಶಾಂತಿಗಾಗಿ ಒಂದು ಕ್ಷಣ ಮೌನವನ್ನು ಆಚರಿಸೋಣ ಅಂತ ಪೇಪರ್ನಾಗ ಹಾಕಿದರೆ ಮೂರ್ನೂರು ಮಂದಿನೂ ಕೊಂದು ಹಾಕ್ಯಾನ ಅದಕ್ಕೆ ನಾವು ಹಂಗೆ ಬಯಸೋದು ಯೋಗ್ಯ ಅನ್ನಿಸ್ತದ ಹೆಂಗೆ ನೈತಿಕವಾಗಿ ಆಗೋದಿಲ್ಲ ಇದು ಭೀಮ್ ಥೇರಿ ಅದಕ್ಕೆ ಹಾಂ ದುರ್ಯೋಧನನ ಶ್ರಾದ್ದಕ್ಕಾಗಿ ಏನನ್ನೂ ನಾನು ಕೊಡುವುದಿಲ್ಲ ಅಂತ ಸ್ವಚ್ಛ ಇಲ್ಲ ಏನೂ ಕೊಡೋದು ನಾನು ಅರ್ಜುನ ಅಂತಾನೆ ಅಣ್ಣ ಹಂಗೆ ಮಾತಾಡಬಾರ್ದು ಕೊಡು ಅಣ್ಣ ಹೇಳಿ ಹೇಳ್ತಾನೆ ದುರ್ಯೋಧನನು ನಮ್ಮ ಸಂಬಂಧಿ ದೊಡ್ಡಪ್ಪನ ಮಗ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಬಯಸೋದು ಕರ್ತವ್ಯ ಸಾದ್ಕಹಣಾ ಕೊಳ್ಳೋ ನೀನು ತಾನೆ ಇನ್ ಸಭಾನ ಧರ್ಮರಾಜ ಬಂದೆ ಬಿಮಾ ಅತಿ ನ್ಯಾಯ ಧರ್ಮ ಪ್ರಾಮಾಣಿಕತೆ ಗೆ ಹೊಂದಿಕೊಂಡವ ಹಿಂಗಾಗಿ ಅಲ್ಲಿ ನಿಷ್ಠುರತ ಭಾವ ಇರ್ತದ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರ್ತದ ಅದು ನೋ ಕಾಂಪ್ರಮೈಸ್ ಇಸ್ ಕಾಂಪ್ರಮೈಸ್ ಸ್ವಭಾವ ಧರ್ಮರಾಜ ಅರ್ಜುನ सब कॉम्प्रोमाइज ಇಲ್ ಹೋಗ್ನಲ್ಲ ಏನ್ ನೈತ ಹೋಗ್ ಸ್ವಲ್ಪ ರಿಲ್ಯಾಕ್ಸ್ ಅಂತala स्व रियाति कोईट हम्म नो रिया स्वभाव के वकील मतलब यहाँ जज हे केस हाक्स स्वल रिलैक्स लघु जामी को मन कल कड़ी कड़क हाक

అగ్గి ప్రమాణిక మందివా అవు అవేనవ్ సి జైల్ే కలస్తారు అవును సినేమ నచ్చు జైల్ని హను అదే ఎమ్ ఎల్ ఎ జైల కలసిన ఇవి జైలు ఇవి భా ప్రీతి అద్రింద బయలు భూమి ప్రీతి అలా అది ఇవరి ఆలయ బయలు జేలు అంత కనక హాడ ఇవరిగే ఆలయవు బయలు జైలు అంత ಈ ಪ್ರಾಮಾಣಿಕ ಮಂದಿ ಜೇಲೆ ಅಂದ್ಬಿಡ್ತಾರೆ ಸ್ವಲ್ಪ ಇರ್ತಾರೆ ಬೇಲ್ ಮೇಲೆ ಅಥವಾ ಅವ್ರಿಗೂ ಒಂದು ಸ್ವಲ್ಪ ಏನಾದ್ರು ಫಿಕ್ಸಿಕ್ಸ್ ಆಗಿತ್ತು ಅಂದರೆ ಅವ್ರಿಗೆ ಬಯಲು ಅಂತಾರೆ ಅದಕ್ಕೆ ಆಲಯವು ಬಯಲೊಳಗು ಬಯಲು ಆಲಯದೊಳಗೋ ನೀ ಮಾಯದೋಳು ನಿನ್ನೂ ಮಾಯವು ಅಂತ ಕನಕ ಭಾಳ ಚಂದ ವರ್ಣ ಮಾಡ ಇರಲಿ ಅರ್ಜುನ ಸ್ವಭಾವ ಕ್ಷಮ ಮಾಡಿಬಿಡೋದು ಅದೃಭುಮಂದಂಗala ಅದಕ್ಕೆ ಒಂದು ಸೂರಿ ಕ್ಯಾಸ್ ಬರ್ತದಕ್ಕೆ ಅಲ್ಕೆ ವೇದ ವ್ಯಕ್ತಿ ಕ್ಷಮಾವಾನ್ ವೀತ मत्सरಹ ಮಾತ್ಸರಿ ಇದಿಲ್ಲ ಗುಣಗಳ ಬಗ್ಗೆ ಸಾಂಗೋಪಂಶಲಾನ್ ವೇದಾನ್ ಚತುರಾಖ್ಯಾನ ಪಂಚಮನ್ ಉಪರಿತ್ತು ಸಂಹಿತಾ ಬ್ರಾಹ್ಮಣಾ ಆರಣ್ಯಕ ಇವೆಲ್ಲವಗಳನ್ನು ಅಧ್ಯಯನ ಮಾಡಿದ ವ್ಯಕ್ತಿ ಅರ್ಜುನ ಎಲ್ಲಾ ಶಾಸ್ತ್ರ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿದ ಮಹಾನ್ ಭವ ನಮ್ಮ ಅರ್ಜುನ ಯೋಧೀ ಕೇ ಗುರು ಶುಶ್ರೂಷಾಂ ಗುರುಗಳ ಸೇವಾ ಶುಶ್ರೂಷಾ ಪ್ರಾಯ ಅರ್ಜುನ ಸ್ತ್ಯಾರು ಮಾಡಿದಲಿಲ್ಲ ವಿದ್ಯಯ ಮಹತ್ವಕ್ಕಾಗಿ ಗುರುಗಳ ಸೇವಾ ಮಾಡು ವಿದ್ಯೆಯ ಪ್ರಾಪ್ತಿಗಾಗಿ ಗುರುಗಳ ಸೇವಾ ಮಾಡಬೇಕು ಇದು ನಮ್ಮ ಪ್ರಾಚೀನ ಸಂಪ್ರದಾಯ ಅದಕ್ಕೊಂದು ವರ್ಷಕ್ಕೆ ಒಂದು ಸಾರಿ ಆ ಗುರುಗಳನ್ನು ನೆನೆಸ್ರಿ ಅಂತ ಒಂದು ಗುರುಪೌರ್ಣಿಮಾ ಅಂತ ಮಾಡ್ಯಾರ ವಿದ್ಯಾ ಕೊಟ್ಟವರನ್ನು ನೆನೆಸ್ಬೇಕು ಅವತ್ತು ತಮಗೆ ಯಾರು ವಿದ್ಯ ಕೊಟ್ಟಾರ ಅವರು ಸ್ಮರಣೆ ಮಾಡಲೇಬೇಕು ಅರ್ಜುನ ಅವನ ಹೆಸರು ಗುರು ಶುಶ್ರೂಷ ಗುರುಭಕ್ತಿಯೊಳಗೆ ಮಹಾಭಾರತದೊಳಗೆ ಅತಿ ಉನ್ನತವಾದ ಮಟ್ಟದಲ್ಲಿ ಸ್ಮರಿತವಾಗುವುದು ಅರ್ಜುನನ ಹೆಸರು ತನ್ನ ಚಾಣಾಕ್ಷತೆ ಬುದ್ಧಿವಂತಿಕೆ ಜೊತೆಗೆ ಗುರು ಸೇವಾ ದ್ರೋಣಾಚಾರ್ಯರು ತಮ್ಮಲ್ಲಿ ಕಲಿಯುವ ಎಲ್ಲ ವಿದ್ಯಾರ್ಥಿಗಳಿಗೆ ತಮ್ಮನೆಯೊಳಗೆ ನೀರು ತಂದು ಹಾಕಬೇಕು ನದಿಯಿಂದ ಅದಕ್ಕೆ ಪಾತ್ರವನ್ನು ಕೊಟ್ಟಿದ್ದರು ಎಲ್ಲರಿಗೂ ಸಣ್ಣ ಮುಖದ ಪಾತ್ರೆ ಮಗನಿಗೆ ಸ್ವಲ್ಪ ಬಾಯಿಯ ಪಾತ್ರೆ ಕೊಟ್ಟಿದ್ದರು ಅದು ಬೇಗ ತುಂಬ್ತಿತ್ತು ಅಶ್ವತ್ಥಮ್ಮ ಸ್ವಲ್ಪ ಮಲ್ಲು ಬರ್ತಿದ್ದ ಮನೆಗೆ ಇವರು ಸಾವಕಾಶ ಆಗ್ತಿತ್ತು ಅವ್ರು ಬರೋದ್ರಾಗೆ ಕೆಲವು ರಹಸ್ಯವಾದ ವಿದ್ಯೆ ಹೇಳ್ತಿದ್ರು ಅವರು ಅದನ್ನು ಅರ್ಜುನ ಗಮನಿಸಿದ ಓಹೋ ಒಂದ ಮರ್ದಿಸ್ತೊಟ್ಟು वारुणास्त्र अश्वत्थाम की मदले तुमको तक कुर्ती द्रोणाचार्य व्यक्त व्या पढ़ी के चाणाक्यता नूअल जो द्रोणाचार्य द्रोणाचार्यमे नदी दंड यमुना नदी दंड स्नान बंद शिक्षण कर्क विद्यार्थी राजकुमार बंदा

अवगाह अवगाता सलिले, दु, दु, सलीले सलीचर ग्राहो जग्राह बलवान बलिष्ठवा मोसले द्रोणर काल घट्के सर्वान् शिष्यान सर्वान्न अचोदयत यिष्य मोसे बाइंदा। ನನ್ನ ಕಾಲು ಬಿಳಿಸ್ರಿ ಬಿಳಿಸ್ರಿ ಅಂತ ದ್ರೋಣಾಚಾರ್ಯರು ತದ್ವಾಕ್ಯ ಸಮಕಾಲಂತೂ ಆ ಕ್ಷಣ ಅರ್ಜುನನ ಕಿವಿಗೆ ಬಿತ್ತೋ ಇಲ್ಲೋ ಬಾಣ ಪ್ರಯೋಗ ಮಾಡಿದ ಪಂಚಭಿರ್ಗ್ರಾಹಂ ಆ ನೀರಿನೊಳಗೆ ಮುಳುಗಿದ ಮೊಸಳೆಯನ್ನು ಐದೇ ಐದು ಬಾಣಗಳಲ್ಲಿ ಅವನು ಕತ್ತರಿಸಿ ಹಾಕಿದ ಇತರೆ ಸಮೂಹ ತತ್ರ ತತ್ರ ಪ್ರಪೇದಿರಿ ಉಳಿದವರು ಗಾಬರಿಯಾಗಿ ಮೊಸಳೆ ನೋಡಿ ಓಡಿ ಹೋಗ್ಬಿಟ್ರಿ ಎಲ್ಲರೂ ಒಬ್ಬ ಆಗಿಂದ ಸಂರಕ್ಷಣೆ ಮಾಡಿದ ಸ್ವಪಾರ್ಥ ಬಾಣೇ ಇರಬಹುದಾ ಖಂಡಶಃ ಪರಿಕಲ್ಪಿತ ಅದನ್ನು ಖಂಡ ತುಂಡು ಮಾಡಿ ಹಾಕಿದ ದ್ರೋಣಾಚಾರ್ಯಂದರು ನನಗೆ ಈ ಮೊಸಳೆ ಬಾಯಿಂದ ಕಾಲು ಬಿಡಿಸುವೋಳಕ್ಕೆ ಅಸಾಮರ್ಥ್ಯ ಇತ್ತು ಅಂತ ತಿಳಿಬ್ಯಾಡ್ರಿ ನಿಮ್ಮ ಧೈರ್ಯ ಯುದ್ಧದೊಳಗೆ ಮುನ್ನುಗ್ಗುವ ಸಾಹಸದ ಪ್ರವೃತ್ತಿ ಎಷ್ಟು ತಿಳಿಬೇಕಾಗಿತ್ತು ನನಗೆ ಅದಕ್ಕೆ ನಾನು ಈ ನವ ಮಾಡಿದೆ ಅರ್ಜುನ ನೀ ಸಾಹಸಿ ಆಗ್ತಿ ಆದ್ದರಿಂದ ನಿನಗೆ ಇವರು ಯಾರಿಗೂ ಕೊಟ್ಟಿಲ್ಲ ಅದನ್ನು ಕೊಡ್ತೀನಿ ಅಂತ ಬ್ರಹ್ಮಾಸ್ತ್ರ ಉಪದೇಶ ಮಾಡ್ತಾರೆ ಇದು ಎಂಟ್ರೆನ್ಸ್ ಎಕ್ಸಾಮದು ಬ್ರಹ್ಮಾಸ್ತ್ರ ಕೊಡಲಿಕ್ಕೆ ಮಗ್ಗ ಕೊಡಲಿಲ್ಲ ಮಗ್ಗ ಕೊಡಲಿಲ್ಲ ದುರ್ಯೋಧನಕ್ಕೆ ಕೊಡಲಿಲ್ಲ ದುಃಾಸನಿಗೂ ಕೊಡಲಿಲ್ಲ ಯಾರ್ಯಾರಿಗೂ ಕೊಡಲಿಲ್ಲ ಕರ್ಣನು ಬೇಡಲ್ಲ ಕೊಡಲಿಲ್ಲ ಕರ್ಣ ದುರ್ಯೋಧನ ಅಶ್ವತ್ಥಾಮಾಚಾರ್ಯರು ಸೇರಿಕೊಂಡು ಒಮ್ಮೆ ದ್ರೋಣಾಚಾರ್ಯನ ಕೇಳಿದರು ಅವ ಅರ್ಜುನ ಏನು ಹೆಚ್ಚಿನ ನಿಮಗೆ ನಾವೇನು ಅವರು ನಿಮಗೆ ಅವನಿಗೆ ಯಾಕೆ ಬ್ರಹ್ಮಾಸ್ತ್ರವನ್ನು ಉಪದೇಶ ಮಾಡಿದರೆ ನಮಗೆ ಯಾಕೆ ಮಾಡುವುದಿಲ್ಲ ಅಂತೀರಿ ಅಂತ ದ್ರೋಣಾಚಾರ್ಯಂದರು ಕೂಡಲು ಹೇಳ್ತೀನಿ ಯಾಕೆ ಮಾಡುವುದಿಲ್ಲ ಹೇಳ್ತೀನಿ ಕೇಳ ಕರ್ಣ ದುರ್ಯೋಧನ ನಿಮಗೆ ನನ್ನ ಮೇಲೆ ಮೊದಲೇ ಇದ್ದು ವಿಶ್ವಾಸ ಇಲ್ಲ ಆದ್ದರಿಂದ ನಾನು ಪ್ರೀತಿಯಿಂದ ನಿಮಗೆ ಬ್ರಹ್ಮಾಸ್ತ್ರ ಕೊಡುವುದಿಲ್ಲ ಇದು ಒನ್ ಪಾಯಿಂಟು ನಂಬರ್ ಎರಡು ಒಳ್ಳೆಯ ಶುದ್ಧವಾದ ಚಾರಿತ್ರ್ಯ ಇರಬೇಕು ಅವರಿಗೆ ಮಾತ್ರ ನಾನು ಬ್ರಹ್ಮಾಸ್ತ್ರವನ್ನು ಕೊಡ್ತೀನಿ ಕಂಡವರಿಗೆಲ್ಲ ಅದು ನಿಮ್ಮಲ್ಲಿ ಇಲ್ಲ ಅದಕ್ಕೆ ನಾನು ನಿಮಗೆ ಕೊಡುವುದಿಲ್ಲ ನಂಬರ್ ತ್ರೀ ಹೇಳ್ತೀನಿ ಕೇಳಿದೆ ಯಾರ ಸ್ವಭಾವ ಬಹಳ ಚಂಚಲದ ಯಾರು ಕ್ಷಣಕ್ಕೊಮ್ಮೆ ಸಿಟ್ಟು ಹೇಳ್ತಾರೆ ಆ ಸಿಟ್ಟು ಏನು ಮಾಡಬೇಕು ಆ ಸಿಟ್ಟಿಗೆ ಬಂದಾಗ ಗೊತ್ತಾಗೋದಿಲ್ಲ ಅಂತಹ ಯಾರಿಗೆ ಸಂಯಮ ಇಲ್ಲ ಸಿಟ್ಟಿನ ಮೇಲೆ ಅಂಥ ವ್ಯಕ್ತಿಗಳಿಗೆ ಕೊಡಬಾರ್ದು ಕಾರಣ ನಿನಗೆ ಪಾಂಡವ್ರ ಬಗ್ಗೆ ಮಾತಾಡಿದೆ ಬಹಳ ಯಾವಾಗ ಅವರ ಉತ್ಕರ್ಷ ಕಂಡು ನೀ ಸಿಟ್ಟಿಗೆ ಹೇಳ್ತಿ ಹೇಳಿಕ್ಕೆ ಬರುವುದಿಲ್ಲ ತಕ್ಷಣ ಅವ್ರ ಮೇಲೆ ಪ್ರಯೋಗ ಮಾಡಿ ನನ್ನ ಏನು ಅಪರಾಧ ಮಾಡಿದ್ರು ಅವ್ರು ನಿನಗಿಂತ ಮುಂದೆ ಹೋದರು ಎಂಬುವ ಒಂದೇ ಸಂಕಟದಿಂದ ಅವ್ರ ಮೇಲೆ ಪ್ರಯೋಗ ಮಾಡಿಬಿಡ್ತೀವಿ ಮನಸ್ಸು ಬಹಳ ಸ್ಥಿಮಿತಲ್ ಆಗಿರಬೇಕು ಅನಿವಾರ್ಯ ಆದಾಗ ಮಾತ್ರ ಈ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಬೇಕು ಅದು ನಿಮ್ಮಲ್ಲಿ ಯಾರು ಯಾರಲ್ಲಿಯೂ ನನಗೆ ಆ ಗುಣ ಕಂಡು ಬರಲಿಲ್ಲ ಅದಕ್ಕೆ ನಾನು ಕೊಡಲಿಲ್ಲ ನಿಮಗೆ ಯಾರಿಗೂ ಕೊಟ್ಟಿಲ್ಲ ಕೊಡುವುದಿಲ್ಲ अर्जुन ಕೊಳ್ತಿನೀ ಅಂತ अर्जुन ಕೊಳ್ತರೆ ಬ್ರಹ್ಮಾಸ್ತ್ರ ಅದಕ್ಕೆ ಪ್ರಯೋಗ ಮಾಡಿದ್ರಿ ಅಲ್ಲಿ ಧೈರ್ಯ ಬೇಕು साहस ಬೇಕು ಜೊತೆಗೆ ಸಂಯಮ ಬೇಕಂತ ಆ ಸಂಯಮ ಅರ್ಜುನನ liquidity ಅರ್ಜುನನ ಮಾತ್ರ ಪ್ರಯೋಗ ಮಾಡಿದ ಅರ್ಜುನ ಮಾತ್ರ ಉಪದೇಶ ಮಾಡಿದ್ರು ಅದಕ್ಕೆ ಯೋಧೀ ತೇ ಗುರು ಶುಶ್ರೂಷಾಂ ಮಿಥಾಂ ಅಷ್ಟೇ ಗುಣಾಶ್ರಯಂ ಮಿಥಾ ವೇದ ಜಾಗ

ಮೇಧಾಂಬೆ ದೊಡ್ಡ ಅದು ನಿತ್ಯ ಅನ್ನಬೇಕು ಕೆಲವರಿಗೆ ವಿಷಯಗಳೇ ತಿಳಿಯುವುದಿಲ್ಲ ಕೆಲವರಿಗೆ ತಿಳಿದರೂ ಉಳಿಯುವುದಿಲ್ಲ ಉಳಿದ್ರೂ ಬೇಕಂದಾಗ ನೆನಪಿಗೆ ಬರುವುದಿಲ್ಲ ಅದಕ್ಕೆ ಈ ಮೇಧಾ ಸೂಕ್ತ ಅನ್ನಬೇಕು ಅಂತ ವೇದ ಭಾಳ ಚಲೋ ಚಲೋದವರು ಮೇಧಾಂಬೆ ಅಂತ ಹೇಳೋದನ್ನು ಕೊಡಬೇಕು ಅಂತ ನಮ್ಮ ಅರ್ಜುನಿಗೆ ಭಾರಿ ಮೇಧಾದೊಳಗೆ ಎಂಟು ಭಾಗ ಎಂಟು ಅಂಗ ಮೇಧಾಂಕ್ಯ ಅಷ್ಟಗುಣಾಶ್ರಯ ಎಂಟು ಗುಣಗಳಿಂದ ಕೂಡಿದ ಮೇಧ ಇತ್ತು ಅರ್ಜುನಿಗೆ ಭಾರಿ ಪಡೆದ ಮೇಧ ಬ್ರಹ್ಮಚರ್ಯ ದಾಕ್ಷಿಣ ಸ್ವಲ್ಪ ಬ್ರಹ್ಮಚರ್ಯ ಕಳ್ಕೊಂಡ ಹನುಮ ರಾಮ ಇಬ್ಬರಿಗೂ ಬೀಳಾದವನಾದ ಅದಕ್ಕೆ ರಾಮ ತನ್ನ ಕಾರ್ಯಕ್ಕೆ

ಇವುಗಳನ್ನ ಪುರಸ್ಕಾರ ಮಾಡುವ ಯೋಗ್ಯತೆ ನಿಮ್ಮಲ್ಲಿರಬೇಕು ಅಯೋಗ್ಯರು ನೀವು ಸಾಧನವನ್ನಾಗಿ ಬಳಸ್ಕೊಂಡ್ರಿ ಉಪಯೋಗಕ್ಕೆ ಸಮಾಜ ನಿಮ್ಮನ್ನು ನಿಮ್ಮ ಮೌಲ್ಯವನ್ನು ಕಡಿಮೆ ಮಾಡ್ತದೆ ಭಾಳ ಚಂದದ ನವಂಬರ್ದಾಗ ಬರ್ತೀವಿ ಕೃಷ್ಣಾವತಾರದ ಪೀಠಿಕ ಶುರುವಾಗಿಲ್ಲ ನೀವು ಕೇಳಿಲ್ಲ ಭಾಗವತ ದಶಮಸ್ತಂದಕ್ಕೆ ಬಂದೀವಿ ನಾವೀಗ ಐದು ನಾಲ್ಕೈದು ವರ್ಷದಾಗ ಕೃಷ್ಣ ಅಯೋಗ್ಯರು ಸಂಪರ್ಕ ಇರಬಾರ್ದು ಅವಾಗ ಇದನ್ನು ಜನ ಬೇಡ್ಕೋತಾರೆ ಕೃಷ್ಣ ದುಸ್ಸಂಗತಿರ್ಭವತಿ ಭಾರವ ದೇವ ದೇವ ಅಯೋಗ್ಯ ಜ ಜನರ ಜೋಡಿ ನಾವು ಇದ್ವಿ ಅಂದರೆ ನಾವು ಯಾವಾಗ ಅವರ ಪ್ರಭಾವ ಪರಿಣಾಮಕ್ಕೆ ಒಳಗಾಗಿ ನಾವು ಕೆಟ್ಟ ಹೋಗ್ತೀವೋ ಎಂಬುವ ಭಯ ನಮ್ಮನ್ನು ಆವರಿಸಿಲ್ಲ ಇದು ನಮ್ಮ ವೈಯಕ್ತಿಕವಾದದ್ದು ಭಯ ಯಾರನೇ ಹೇಳ್ತೀವಿ ನಮ್ಮ ತಲೆಮಾರು न जनेशन न जन तप्पू तपवळे वळगागतारो गाबरी ऐक धर्मस्ये मिथ्यात्व भय अयोग्ये शिक्षा आरतू पुरस्कार आगबार्दुन उन्नती बहळ आबार्दु अयोग्ये अपराध मा योग्य पुरस्कार उन्नती समृद्धि आगे अंदर जन धर्म अदर मेले विश्वास बज हिंग अयोध्य अ समृद्धि हिंदा यारे देव धर्म धर्म अंद पाप ऐनो देवर अन्को गुड़ी गुंडार घंटी बारे बार हिं कूता हिंदी

ಅದೇ ಸಾಧನ ಅಂತ ಜನರ ಒಲವು ಆ ಕಳಿಗೆ ಹೋಗ್ತದೆ ಈ ಕಳಿ ಕಡಿಮೆ ಆಗ್ತದೆ ಇದು ಭಯ ನಮಗೆ ಧರ್ಮಸ್ಯ ಮಿಥ್ಯಾತ್ವ ಭಯಾತ್ ವಯಂ ತ್ವಾಂ ಶರಣಂ ಪ್ರಪನ್ನ ಎಲ್ಲಿ ಜನರ ದೃಷ್ಟಿಯೊಳಗೆ ಧರ್ಮದ ಮೇಲಿರ್ತಕ್ಕ ಅಲ್ಪ ಸ್ವಲ್ಪ ಆದರೂ ವಿಶ್ವಾಸ ಹೋಗಿಬಿಡ್ತದೆ ಯಾವಾಗ ಅಪರಾಧಕ್ಕೆ ಶಿಕ್ಷೆ ಆಗಲಿಲ್ಲ ಯೋಗ್ಯವಾದ ಪ್ರಾಮಾಣಿಕತೆಗೆ ಪುರಸ್ಕಾರ ಸಿಗಲಿಲ್ಲ ಜಗತ್ತಿನ ಇವು ಎರಡೂ ಆಗ್ತವೆ ಯಾರಿಗೆ ತಪ್ಪಿನಿಂದ ಭಯ ಇಲ್ಲ ಒಳ್ಳೆಯದ್ರ ಬಗ್ಗೆ ಭರವಸೆ ಇಲ್ಲ ಅಂತ ಆಗ್ತದೆ ಒಳ್ಳೆಯದರ ಬಗ್ಗೆ ಭರವಸೆ ಮೂಡಬೇಕು ಕಟ್ಟಿದ್ದರ ಬಗ್ಗೆ ಭಯ ಹುಟ್ಟಬೇಕು ಅಂದರೆ ಸಮಾಜ ನಿಯಂತ್ರಣದ ಹೋಗಿರ್ತದೆ ಅವೆರಡೂ ಹೋತು ಆಮೇಲೆ ಏನು ಅರಾಜಕತೆ ಇದಕ್ಕೆ ನೀವು ಬಾ ಬಾಡಿ ಅಪರಾಧಕ್ಕೆ ಶಿಕ್ಷಾ ಕೊಡು ಯೋಗ್ಯ ರೀತಿಯಾಗಿ ಬಾಳಿದವರಿಗೆ ಪುರಸ್ಕಾರ ಕೊಡು ಅಂದರೆ ಜನರಿಗೆ ದೇವ್ರ ಮೇಲೆ ಧರ್ಮದ ಮೇಲೆ ನೀತಿಯ ಮೇಲೆ ತತ್ವದ ಮೇಲೆ ಒಂದು ವಿಶ್ವಾಸ ಬರ್ತದೆ ಅಲ್ಲಿ ಕೃಷ್ಣಾವತಾರದ ಒಂದು ನೂರು ಕಾರಣಗಳಲ್ಲಿ ಇದು ಒಂದು ಕಾರಣ ಅದನ್ನ ಮುಂದೆ ಕಾಣೋಣ ಅರ್ಜುನ ಬ್ರಹ್ಮಚರ್ಯ ದಾಕ್ಷಿಣ ಒಳ್ಳೆಯ ಬ್ರಹ್ಮಚರ್ಯ ಚಾರಿತ್ರ ಸಂಯಮ ಅನ್ಬೇಕು ಅರ್ಜುನ ಒಳಗೆ ಅಷ್ಟಿತ್ತು ಅಂತೆ ಇದು ಯಾಕಂದರೆ ವಾಲಿಯಾದಾಗ ತಪ್ಪಿ ಸಮಾಜದೊಳಗೆ अपराधी एनस पुन्हा अंधदारुंत तोड अल्के ब्रह्मचर्य शीला इंगे प्रकरण अर्जुन प्रकरण कास्तारव आर्जुन प्रकरण आता भारण पांडव વનવાસ બુગેવર્ષા ભીમા દ્રૌપદી સ્વલ્પ હગી અમુ સંવત્સર અંતર તિ કરીતર સંસ્કૃતદિ સંવત્સર ನಮ್ಮ ಕಂಡೀಷನ್ ಏನಿತ್ತು ಒಂದು ಸಂವತ್ಸರ ಆ ಹನ್ನೆರಡು ಸಂವತ್ಸರ ಅಜ್ ವನವಾಸ ಒಂದು ಸಂವತ್ಸರ ಅಜ್ಞಾತವಾಸ ಹೌದು ಏನಿತ್ತು ಹನ್ನೆರಡು ತಿಂಗಳು ಅದು ಇದು ಒಂದು ತಿಂಗಳು ಮುಗಿಲಿಕ್ಕೆ ಬಂತು ಆದ್ದರಿಂದ ನಮ್ಮ ಅಜ್ಞಾತವಾಸ ವನವಾಸ ಆ ಶಬ್ದದ ಪ್ರಕಾರ ಮುಗಿದ ಅದಕ್ಕೆ ಹೋಗು ನಡಿ ಯುದ್ಧ ಮಾಡಿ ಕಳ್ಕೊಂಡು ಅಧರ್ಮದಿಂದ ಕಳ್ಕೊಂಡಿವಿ આ પ્રમાણિકવાની ધર્મ દીધી અંદર નું સું અધર્મ્યા અમ રાજ પડ્યો અંત પ્રેરણા મળી અંત કળસ બંધ દ્રૌપદી હેલું અય હવેલાબાર્દું કાયદે કાનૂનું નમ નીતિ ધર્મ નૂરાય ધર્મરાજ ક્ષમમાં બીડક્ નું હે ભાર સંવાદ ಭೀಮ್ ಪ್ರವೇಶ ಮಾಡಿದ ಭೀಮ್ ಅಂದ ಅಣ್ಣ ಇದೇ ಇದು ಅನ್ಯಾಯ ಮಾಡಿಸೋಣ ಈ ರೀತಿಯಲ್ಲಿ ನಾವು ಇರಬೇಕೇನು ನಮ್ಮ ರಾಜ್ಯ ನಾವು ಪಡೆಯೋಣ ನಡಿ ಹೋಗೋಣ ಅಂತ ಭಾಳ ಚಂದ ಹೇಳಿದ ಧರ್ಮರಾಜ ಭೀಮ ಇವತ್ತೇ ರೆಡಿ ಇದ್ದೀನಿ ನಡಿ ಇವತ್ತೇ ರೆಡಿ ನೀ ರೆಡಿ ಇದ್ದೀ ನಡಿ ಹೋಗೋಣ ಕೌರವರ ಜೊತೆಗೆ అవరే హిమాలయగరాగి బరువ భీష్మాచారు ద్రోణాచారు కృపాచారు వసుధామచారు ఎల్ల యుద్ధం మార్లకి రెడీ ది నడి హోగును అంత భీమ రెడీ illa యాక శక్తి illa అంత అలా భీష్మాచారు ద్రోణాచారు హరియరు పూజ్యరు అవర్ దొలి యుద్ధం మార్లు ప్రసంగ బ్యాడాంతి కొండే ఈ బిల్లుమణే హిడిది నా జీవనగా ನ ಬಿಲ್ಲು ಮನೆ ಹೆಳಿದೆ ಇವನು ಬಿಲ್ಲು ಮನೆ ಹೆಳಿದವರು ಇಂದಲ್ಲ ನಾಳೆ ಯುದ್ಧದಲ್ಲಿ ಇವರು ಗೆಳಿ ಹೋರಾಡುವ ಪ್ರಸಂಗ ಅನಿವಾರ್ಯವಾದಿತ್ತು ಅಲಕ ಬೇಳೆ ಬೇಳಾ ಬಿತ್ತವಾ ಗಜಾ ಒಂದೆ ಕಲ್ತ ಅಲ ಬರುದು ಕೇವಲ ದುರ್ಯೋಧನಗ ಹಿಂಗಾಗಿ ಅವನು ಎದುರಾಳಿ ಇಂದ್ರ ದುರ್ಯೋಧನ ಒبನೇ ಬರಬೇಕು ಇಕ್ಕೆ ಇವನು ಬರುದು ವಿದ್ಯೆ ಅವರಿಗೆ ಬರುದು ಲ ಅವರಿಗೆ ಬರುದು ವಿದ್ಯೆ ಇವರು ಬರುದು ನನಗೆ ಒಂದು ವಸಂತ ಹೆಂಗ್ ಮಾಡಿದ ಆ ಧರ್ಮರಾಜ ಹೇದ ನೀ ಕೇರಿಲ್ಲ ನಿನ್ನ ಧರ್ಮಕ್ಕೆ ಸ್ತುತಿ ಬರಬಾರದು ತನ ಏನು ಮಾಡಬೇಕು ಅದಕ್ಕೆ ನಾನು бяಗ ಅದಕ್ಕೆ ಏನು ಮಾಡ್ಲಿ ನೀ ಅರ್ಜುನ ತಯಾರಾಗಿ ತರೋ ತಯಾರಾಗಿ ವೇಲೋ ವ್ಯಾಸರು ನನಗೆ ಕೆಲವು ಮಂತ್ರಗಳನ್ನು ಹೇಳಿ ಹೋಗారు 12 ವರ್ಷದ ವನವಾಸದೊಳಗೆ ಅವೆಲ್ಲಾ ಮಂತ್ರಗಳನ್ನು ನಮ್ಮ ಅರ್ಜುನನಿಗೆ ನಾನು ಉಪದೇಶ ಮಾಡ್ತೀನಿ ಅವನು ಜಪಾ ಮಾಡ್ಲಿ ಶೀಘ್ರವಾಗಿ ಅರ್ಜುನ ಬರ್ತದ ಅಮೇಲ್ ಭಿಷ್ಮಾಚಾರ ಇರಬಹುದು ಧ್ರುണാಚಾರ ಇರಬಹುದು ಕೃಪಾಚಾರ ಇರಬಹುದು ಅಸ್ವಸ್ಥಾಚಾರ ಇರಬಹುದು ಕಾರಣ ಇವರಲ್ಲ ನಮ್ಮ ಅರ್ಜುನನ ಯೋಗ್ಯತೆಗಿಂತ ಕೆಲವು ದೊಡ್ಡವರು ಇದ್ದಾರೆ ಕೆಲವು ಸಣ್ಣವರು ಇರಬಹುದು ಅದರ ಮಹಾಪರಾಕ್ರಮಗಳು ಇವರನ್ನೆಲ್ಲ ಎದುರಿಸುವ ಸಾಮರ್ಥ್ಯ ನಮ್ಮ ಅರ್ಜುನಗೆ ಯಾವಾಗ ಬರುತ್ತೆ ಅದಕ್ಕೆ ನಿನ್ನ ಧರ್ಮ ನೀ ಬಿಡಲಿಕ್ಕೆ ಯಾರಿ ಇಲ್ಲ ಇವತ್ತೆ ಯುದ್ಧಕ್ಕೆ ನೀ ರೆಡಿ ಇಲ್ಲ अदक अर्जुन तयार अदमकिनिंग भीमला करक्टेल बरोबर हल्ला ओप न अर्जुनग आ उपदेश मास्क इंद्रन गुरुयु उपनिषद प्रकार ेनो उपनिषत्त्रे एरने उपनिषत् तलवकार उपनिषदत्ंद्रन गुरु साक्षात गुरु, गुरु पार्वती शिव

ಬೇಡರ ವೇಷವನ್ನು ಹಾಕ್ಕೊಂಡು ಬಂದು ಅವನಿಗೆ ಕಿರಾತನಾಗಿ ಅವನು ಪ್ರಯೋಗ ಮಾಡಿದ ಅದು ಅರ್ಜುನ ಅಂದ ನಾ ಕೊಂದಿನಿ ಈ ಪ್ರಾಣಿ ನಾವೈತೀನಿ ಅಂತ ಅರ್ಜುನ ಇದನ್ನು ನಾ ಕೊಂದಿನಿ ನಾವೈತೀನಿ ಅಂತ ಈ ಝಗಳಕ್ಕಾಗೆ ಕಾಳು ಕೆಲ ಝಗಳ ಶಿವ ಮುದ್ದಾಮ್ ತೋರಿಸೋಣ ಅಂತ ಆವಾಗ ಯುದ್ಧಕ್ಕೆ ನಿಂತಿಬ್ಬರು ಅರ್ಜುನ ಏನೇನು ಬಾಣಪ್ರಯೋಗ ಮಾಡ್ತಿದ್ದ ಎಲ್ಲ ಆ ಕಿರಾತ ಬೇಡರ ವೇಷದಲ್ಲಿರ್ತಕ್ಕ ಶಿವನ ಪಾದಕ್ಕೆ ಹೋಗಿ ಬೀಳ್ತಿದ್ವು ಎಲ್ಲ ಎಲ್ಲ ಮುರು ಹಾಕಿದ ಕಡಿತು ನೋಡಿದ ಇಲ್ಲಿ ಏನಿದು ಆಶ್ಚರ್ಯವರು ಕೊನೆಗೆ ಆ ಶರೀರವಾಣಿ ನಿನ್ನ ಗುರುಗಳು ನಿನ್ನ ಗುರುಗಳವರು ಅಂದರೆ ಹೋಗಿ ಅಷ್ಟಾಂಗ ನಮಸ್ಕಾರ ಹಾಕ್ಯ ಶಿವ ಅಂದ ನಾನು ನೀನು ಮಾಡಿದ ಸಾಧನೆಗೆ ಜಪಕ್ಕೆ ನಾನು ಸಂತೋಷ ಆಗಿದೆ ನಿನಗೆ ನಾನು ಯಾರು ಅಂತ ಮನವರಿಕೆ ಮಾಡಿಕೊಳ್ಳಲಿಕ್ಕೆ ನಾವು ಬಂದಿದ್ದೆ ಅಂಥೇಳಿ ನಿನ್ನ ಒಳ್ಳೆ ಕೀರ್ತಿ ಬರಲಿ ಭೀಷ್ಮೋ ದ್ರೋಣೋ ಕೃಪಾಣೋ ಅಶ್ವತ್ಥಾಮಾಚಾರೋ ಯಾರೇ ಇರಲಿ ಅವರೆಲ್ಲರನ್ನೂ ಎದುರಿಸುವ ಸಾಮರ್ಥ್ಯ ಯುದ್ಧದೊಳಗೆ ನಿನಗೆ ಬರಲಿ ಅದಕ್ಕೆ ಇದು ತಗೋಯ್ದು ಅಸ್ತ್ರ ಅಂತ ಒಂದು ಅಸ್ತ್ರವನ್ನು ಕೊಡ್ತಾರೆ ಪಶುಪತಿ ನೀಡಿದ ಅಸ್ತ್ರ ಅದಕ್ಕೆ ಪಾಶುಪತಾಸ್ತ್ರ ಅಸ್ತ್ರ ಅಂತ ಕರಿತಾರೆ पशुपती शिवा मॅची अर्जुन कष्ट भारी अस्त्र अजून पडकोंड अर्जुन इदु इंद्रनिके गोष्ट सुद्धी देवेंद्रनिगे तन अंश तन मगा, शिवन निजवाद अनुग्रह पात्र या गोष्ट मेले ತನ್ನ ಸಾರಥಿಯನ್ನು ಕಳಿಸಿದ ಅರ್ಜುನನ್ನು ಕರ್ಕೊಂಡು ಬಾಯ್ ನಮ್ಮ ಲೋಕಕ್ಕೆ ಅಂತ ಅರ್ಜುನ ಸ್ವರ್ಗಕ್ಕೆ ಬಂದ ಆನಂದ ಮಗನನ್ನು ಕಂಡು ಇಂದ್ರನಿಗೆ ಅಂಶ ಆತ್ಮಾವಯಿ ಪುತ್ರನ ನಾಮಾಸಿ ಸಂತೋಷಪಟ್ಟ ಸಂಗೀತ ನೃತ್ಯ ಅವನಿಗೆ ಏನು ಅವನ ಮನಸ್ಸನ್ನು ಸಂತೋಷಪಡಿಸಲಿಕ್ಕೆ ಎಲ್ಲಾ ಉಪಾಯಗಳೆಲ್ಲಾ ಉಪಾಯಗಳನ್ನು ಕೈಗೊಂಡಾ ಆವಾಗ ಗಂಧರ್ವರ ಸಂಗೀತ ಮುಗಿತ್ತು ಅರ್ಜುನನಿಗೆ ಯಾಕೋ ಏನೋ ಸ್ವಲ್ಪ ವ್ಯಾಸರ ಈ ಹೇಳ ಅವರಿಗೆ ಕೇಳ ಅವರಿಗೆ ವ್ಯಾಸರ ಬಂದಿಲ್ಲ ಲೋಗುನೆ ಗೊತ್ತಾಗ್ತದ ಅವರು ಗಡಿಯಾನೋಳಿ ಕ್ಷೇತ್ರ ಮುಗಿತ್ತು ಸಂಗೀತವೆಲ್ಲಾ ನಮ್ಮನೇ ಬರ ಬಾಗಿಲಕಡೆ ನೋಡ್ಲಿಕ್ಕೆ ಹತ್ತರು ಇಲ್ಲ ಆಕಳಿಸಿದರು ಇಲ್ಲ ಮಗ್ ಜೋಡಿ ಮಾತಾಡ್ಲಿಕ್ಕೆ ಶುರು ಮಾಡಿದರು ಅಂದರೆ ಇವು ನಾಲ್ಕು ಅವಲಕ್ಷಣಗಳು ಅವು ಭಜಿತ ಆಗ್ತವೆ ಅವಲ್ಲ ಗೊತ್ತಾಗ್ತವೆ ಅರ್ಜುನನಿಗೆ ಮನಸ್ಸಕ್ಕೂ ಬ್ಯಾಸ್ರ ಅದೇನಿಲ್ಲ ಗಮನ ಇಲ್ಲ ಸಂಗೀತ ಸಂಗೀತದ್ದು ಗೊತ್ತಿಲ್ಲ ಸಂಗೀತ ನೃತ್ಯ ಕಲಿಸಿದ ಕಲಿಯಂಥ ಏನು ಗಮನವೇ ಇಲ್ಲ ಅಲ್ಲ ಅರ್ಜುನನ ಮನಸ್ಸನ್ನು ಸಂತೋಷಪಡಿಸಬೇಕು ಅಂತ ನಾನು ಕೈಕೊಂಡ ಯಾವ ಉಪಾಯಗಳಿಗೂ ಅರ್ಜುನ ಸ್ಪಂದಿಸ್ತಾ ಇಲ್ಲ ಏನಿದು ಕಳಿಕ ಹೇಳ್ದ ಊರ್ವಶಿ ನಿನ್ನ ನೃತ್ಯ ಆಗಲಿ ಅಂತ ಹೇಳ ನೃತ್ಯ ಆಗಲಿ ಎಂದು ಉಂಟು ಊರ್ವಶಿ ವೇದಿಕೆಯ ಮೇಲೆ ಬಂದು ನೃತ್ಯ ಮಾಡಿ ಪ್ರಾರಂಭ ಮಾಡಲಿ ಅವಳು ಯಾರು ಊರ್ವಶಿ ಉರು ಅಂದರೆ ಪರಮಾತ್ಮನ ತೊಡೆಯಿಂದ ಅವತರಿಸಿದವಳು ಸೌಂದರ್ಯದ ಖಣಿ ಅವಳು ಬಂದು ವೇದಿಕೆಯ ಮೇಲೆ ಎಲ್ಲ ದೇವತೆಗಳು ನಿಟ್ಟು ನಿಟ್ಟಿಸಿ ನೋಡಿದರು ಅರ್ಜುನನು ನೋಡಿದ ಮುಗೀತು ಇಂದ್ರ ಹೇಳಿದ ಚಿತ್ರರಥ ಸಾಂತ ಇಂದ್ರನ ಒಬ್ಬ ಸೇವಕನಾದ ಗಂಧರ್ವ ಚಿತ್ರರಥ ಊರ್ವಶಿಗೆ ಹೇಳು ಅರ್ಜುನ ಬಹಳ ದಿಟ್ಟಿಸಿ ನೋಡಿದ್ದಾನೆ ಬಹುಶಃ ಊರ್ವಶಿಯನ್ನು ಬಯಸಿರ್ಬೇಕು ಅದಕ್ಕೆ ನೀನು ಹೋಗು ಅಂತ ಹೇಳಿ ಕಳಿಸು ಅಂತ ಚಿತ್ರರಥ ಬಂದು ಅರ್ಜುನನ ಸೌಂದರ್ಯ ಪರಾಕ್ರಮ ಸಾಮರ್ಥ್ಯ ವರ್ಣ ಮಾಡಿದ ಅದಕ್ಕೆ ನಮ್ಮ ಅರ್ಜುನನ ಬಳಿಗೆ ನೀನು ಹೋಗು ಅಂತ ಹೇಳಿದ ಅವಳು ಅರ್ಜುನನ ಆಕರ್ಷಣೆಗೆ ಒಳಗಾಗಿ बंद्र उर्वशी बंद अर्जुन अंतःपुर कदव तु तगल ब अर्जुन गिटी नोडण प्रणिपत्याह साष्टांग नमस्कार हाकबिटी घाबरलो कितीरेनो निव अर्जुन मा संबंधव ಸಿಕ್ಕುವಂಥವರಿಗೆ ಬಯಸಿ ಬಂದ ನನ್ನ ಬೇಡಿಕೆಯನ್ನು ತಿರಸ್ಕಾರ ಇದ್ದೀನಿ ನೀನು ನನಗೆ ಅವಮಾನ ಮಾಡ್ತಾಯಿದ್ದೀನಿ ನೀನು ಸಿಟ್ಟಿಗೆ ಬಂದರು ಒದರಾಡಿದ್ರು ಶಾಪವನ್ನು ಹಾಕ್ತೀನಿ ನಿನಗ ಅಂದ್ರು ನಗ್ತಾ ಇದ್ದ ಕ್ಷಮಾವಾನ್ ಅರ್ಜುನ ಏನಂದ ನಾನು ಸಭೆಯಲ್ಲಿ ದಿಕ್ಕಿಸಿ ನೋಡಿದ್ದು ನಿಜ ಕಾರಣ ನಿನ್ನ ಸೌಂದರ್ಯಕ್ಕಾಗಿ ಅಲ್ಲ ನನ್ನ ಸಂಬಂಧಕ್ಕಾಗಿ ಇಯಂ ಪೌರವ ವಂಶಸ್ಯ ಜನನಿ ಓಹೋ ನಮ್ಮ ವಂಶ ಪುರೂರವನ ವಂಶ ಚಂದ್ರ ಅವನ ಮಗ ಬುಧ ಅವನ ಮಗ ಪುರೂರವ ಪುರೂರವನ ಹೆಂಡತಿ ಊರ್ವಶಿ ಇದೇ ವಿಕ್ರಮೌರ್ವಶಿಯ ಅಂತ ಬರೆದ ಕಾಳಿದಾಸ ಅದಕ್ಕೆ ಆ ಪುರೂರವನ ವಂಶದೊಳಗೆ ಮುಂದೆ ಯಯಾತಿ ಬಂದ ಅವನಿಗಿಬ್ಬರು ಹೆಂಡರು ಶರ್ಮಿಷ್ಠೆ ದೇವಯಾನಿ ದೇವಯಾನಿಯ ಮಕ್ಕಳು ದುರ್ಹ್ಯ ಆನು ಪೂರು ಯದು ತುರ್ವಸು ಅಂತ ಕೊನೆಯ ಮಕ್ಕಳು ಆದ್ದರಿಂದ ಯದುವಿನ ವಂಶ ಯಾದವರು ಕೃಷ್ಣಲ್ಲಿ ಹುಟ್ಟಿಲ್ಲ ಇವರೆಲ್ಲ ಈ ವಂಶಗಳು ಬಂದರು ಅದಕ್ಕೆ ನಾನು ನಮ್ಮ ಮನೆತನದ ವಂಶಾವಳಿಯನ್ನು ಕೇಳುವಾಗ ಊರ್ವಶಿ ಎಂಬುವಳು ನಮ್ಮ ವಂಶದ ಒಬ್ಬ ಮೂಲ ಸ್ತ್ರೀ ಅವಳಿಂದ ನಾವು ಬಂದದ್ದು ಎಂ ಪೌರವ ವಂಶಸ್ಯ ಜನನೀ ಇವಳು ನಮ್ಮ ವಂಶದ ಮೂಲಪುರುಷರು ಅಂತ ಕೇಳಿದ್ದೆ ಇವತ್ತು ನೋಡುವ ಪ್ರಸಂಗ ನನಗೆ ಬಂತು ಇಯಂ ಪೌರವ ವಂಶಸ ಜನನಿ ತ್ವಾಂ ಅಹಂ ದೃಷ್ಟವಾಂಸ್ತತ್ರ ವಿಜ್ಞಾಯ ಉತ್ಫುಲ್ಲ ಕಣ್ಣರಳಿಸಿ ನೋಡಿದ್ದು ಒಬ್ಬ ಮನೆತನದ ಒಬ್ಬ ಮೂಲ ಪುರುಷರನ್ನು ನೋಡಿದಾಗ ಆ ಮನೆತನದ ಮುಂದಿನ ಸಂತತಿಗೆ ಏನು ಆನಂದ ಆಗಬೇಕು ಆ ಆನಂದ ನನಗಾಗಿಲ್ಲ ಅದಕ್ಕೆ ನಾನು ಇಲ್ಲಿ ನೋಡಿದೆ ಹೊರತು ಕಾಮುಕ ದೃಷ್ಟಿಯಿಂದ ನೋಡಲಿಲ್ಲ ನಾನು ನಾನು ಬಯಸೇ ಇಲ್ಲ ಚಿತ್ರರ ಹೇಳಿದ ಹೇಳಿರ್ಬಹುದು ನನಗೆ ಅವಮಾನ ಆಗಿರಬಹುದು ನಾನು ಶಾಪ್ ಕೊಡ್ತೀನಿ ನಾನು ಸ್ವೀಕಾರ ಮಾಡಲಿಲ್ಲ ಅಂದರೆ ಅವಶ್ಯವಾಗಿ ಕೊಡಬಹುದು ಶಾಪ ಅಂದ ಒಂದು ಸಂಯಮ ಒಂದು ಬ್ರಹ್ಮಚರ್ಯ ಒಂದು ಚಾರಿತ್ರ್ಯ ಒಂದು ಶೀಲ ಒಂದು ಸ್ವಭಾವದ ಸಂರಕ್ಷಣೆಗೆ ಯಾವುದೇ ಪ್ರತಿರೋಧ ವಿರೋಧ ಬಂದರೂ ಅದನ್ನು ಎದುರಿಸಲಿಕ್ಕೆ ನಾನು ಸಿದ್ಧಿದ್ದೀನಿ ಎಂದರು ಸಿದ್ಧಿದ್ದೀನಿ ಕೆಟ್ಟಿದ್ದಕ್ಕೆ ನಾವು ವಾಲಿಯಾಗಿ ರಾಮನಿಂದ ಪೆಟ್ಟು ತಿಂದೆ ಈ ಹಾಗೆ ಮಾಡುವುದಿಲ್ಲ ಬೇಕಾದಲ್ಲಿ ಶಾಪ್ ಕೊಡುವಂಥ ಷಂಡನಾಗು ಒಂದು ವರ್ಷ ನಪುಸಕನಾಗುವಂದು ಅವಶ್ಯವಾಗಿ ಶಾಪವನ್ನು ಕೈ ಒಡಿ ಅರ್ಜುನ ಸ್ವೀಕಾರ ಮಾಡಿದ ಅದು ತನ್ನ ಚಾರಿತ್ರ ಕಳ್ಕೊಳ್ಳಿಲ್ಲ ವೇದದಾಸ ದೇವರು ಈ ಕಥೆ ನಿರೂಪಣೆ ಮಾಡಿ ಅಲ್ಲೊಂದು ಫಲಿತಾಂಶ ಬರೀತಾರೆ ಯೈದಂ ಶೃ ನಿತ್ಯಂ ಪಾಂಡವಸ್ಯ ಮಹಾತ್ಮನಃ ನತಸ್ಯ ಕಾಮ ಕಾಮೇಶು ಪಾಪಕೇಶು ಪ್ರವರ್ತತೆ ಯಾರು ಈ ಅರ್ಜುನನ ಚಾರಿತ್ರ್ಯ ಸಂಪನ್ನತೆಯ ಕಥೆಯನ್ನು ಕೇಳ್ತೀರಿ ನಿಮ್ಮ ಮನಸ್ಸು ದುಷ್ಟ ವಿಷಯಗಳ ಕಡೆಗೆ ಎಂದೂ ಹರಿಯುವುದಿಲ್ಲ ನತಸ್ಯ ಕಾಮ ಕಾಮೇಶು ಪಾಪಕೇಶು ಪ್ರವರ್ತತೆ ಅದಕ್ಕೆಲ್ಲ ಕೇಳಿಸ್ಬೇಕಿಲ್ಲ ನಮ್ಮ ವ್ಯವಸ್ಥಾಪಕರು ಹೇಳ್ತಿದ್ರು ಎಲ್ಲ ಮಂತ್ರಿಗಳಿಗೆ ಎಂಎಲ್ಎ ಗಳಿಗೆ ಇದೆಲ್ಲ ಸಿಡಿ ಕಳಿಸಬೇಕು ಅಂತ ಮಾಡಿದವಿ ಅಂತ ಯಾಕಂದ್ರೆ ಸೊಪ್ಪರಿ ತಿಂದುಕೊಳ್ಳಿ ಅಂತ ಒಬ್ಬೊಬ್ಬರು ಜಿನ್ನು ಅಲ್ಲಿ ಆಕೈದು ಪ್ರಕರಣವ ಯಾರು ನರ್ಸ್ ಜೊಳ್ಳಿ ಇಗ್ನವ ಅಮ್ಮ ಮಂತ್ರಿ ಆಗ yana ಇನ್ನ ಒಬ್ಬ ಯಾರೋ ಏ ಅವ ಏನು ಕಸ ಎಲ್ಲ ನಿಮಗೆ ಗೊತ್ತಿರ್ತಾವ ಸುಗರ್ ಪೇಪರ್ ಯಾಕೆ ಹೇಳ್ತ ಹೇಳ್ಬೇಕು ಸುಮ್ಮನೆ ಜೀವun लागे ಸಂಯಮ ಅಂದ್ರೆ ಚಾರಿತ್ರ ಅಂದ್ರೆ ಏನು ಅನೇಕ ಸಲ ಹೇಳಿನಿ ಡಿ ವಿ ಜಿ ಅವರು ಯಾರು ಪುಸ್ತಕ ಬರೆದು ಒಂದು ರಾಮ ಪರೀಕ್ಷಣಂ ಒಂದು ಕೃಷ್ಣ ಪರೀಕ್ಷಣಂ ಅಂತ ನಮ್ಮ ಕಣ್ಣೆದುರಿಗೆ ಒಂದು ಆದರ್ಶವೇ ಇಲ್ಲ ಮೌಲ್ಯಗಳೇ ಇಲ್ಲ ಇವತ್ತಿನ ದಿವಸ ಯಾವ ಮೌಲ್ಯ ಅಂದರೆ ಇವೇ ಮೌಲ್ಯ ಈ ಅಪಮೌಲ್ಯವನ್ನು ಹೊಂದಿದ ಈ ಮಂದಿನೇ ನಮ್ಮ ಕಣ್ಣೆದುರಿಗೆ ಮೌಲ್ಯ ಹೀಗಾಗಿ ಇದನ್ನು ಹೇಳಿದರು ಅವತ್ತಿನ ನಾಗರಿಕರು देव रैली प्राश्रमा लुवा दुसंगतिर् भवति भारव देव इंचा अयोग्य जनरे ಜೊತೆಗೆ नाउ ಇರುವುದು ಮನಸಿಗೆ ಭಾರ ದೇಹಕ್ಕೆ ಭಾರ ಬಹಳ ಕಷ್ಟ ಅದಕ್ಕೆ ಅಯೋಗ್ಯರೇ ಸ್ವಲ್ಪ ಬಗಿಹಸು ಅಂದ್ರೆ ಧರ್ಮ ಸ್ಥಾಪನೆ ಆಗ್ತದೆ ಧರ್ಮ ಪರಿತ್ರಾಣಾಯ ಸಾಧುನಾಂ વિનાಶಾಯ ಚ ದುಷ್ಕтам ಧರ್ಮ ಸಂಸ್ಥಾಪನಾರ್ಥಾಯ ಅಲ್ಲಕ್ಕಾಗಿ ಬಾಕೃಷ್ಣ ಅಂತ ಬಿಡ್ಕೊಂಬುವಾಗ ಇದು ಜಗತ್ತಿನ ಅಯೋಗ್ಯ ಜನರ ಜೋಡಿ ಇದ್ದು ಬಿಡ್ರಿ ಎಲ್ಲ ಅಯೋಗ್ಯರೂ ಅಯೋಗ್ಯರೇ ಆಗ್ತಾರೆ ಹಿಂದಲ್ಲ ನಾಳೆ ನಿಮಗೆ ಹಳೆ ಕಥೆ ಒಮ್ಮೆ ಹೇಳಿದ್ನ ನಾನು ಮುಂಬೈ ಒಳಗೆ ಕಲಿತಿದ್ದೆ ಎಂಬತ್ತೆ ಎಪ್ಪತ್ತೆಂಟು ಎಪ್ಪತ್ತಾರ ಅರವಿಂದ ಮಫತ್ ಲಾಲ್ ಅಂಥೇಳಿ ದೊಡ್ಡ ಈ ಅರಿವೆಯ ಮಾಲಕರು ದೊಡ್ಡ ಮಿಲ್ ಈ ಬಾಂಬೆನಲ್ಲಿ ಮಿಲ್ಲೆಲ್ಲ ತಗದೇ ಹಾಕ್ಯಾರ ಅದಿದ್ದು ಇದ್ದು ರಗ್ ಮಿಲ್ಲ ಅರವಿಂದ ಮಫತ್ಲಾಲ್ ತನ್ನ ಮಗನ ಇಂಗ್ಲೆಂಡ್ ಕಲಿಯಲಿಕ್ಕೆ ಅವ ಅಲ್ಲೇ ದುಸ್ಸಂಗತಿರ್ಭವತಿ ಭಾರವ ದೇವ ದೇವ ಅಲ್ಲಿ ಅವ ಈ ಡ್ರಗ್ಸು ಇದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟ ಎಲ್ಲಿ ತನಕ ಅಂದರೆ ಆ ಡ್ರಗ್ಸ್ ಸೇವನ ಇಷ್ಟು ಉಲ್ಬಣ ಅವಸ್ಥೆ ಮುಟ್ಟಿತು ಹಾವು ತೊಗೊಂಡು ಕಚ್ಚಿಸ್ಬೇಕು ಸಾಣಿ ಒಂದು ಸಣ್ಣ ಹಾವು ಇಟ್ಕೋಬೇಕು ಅದರ ವಿಷ ಹೇರಿದ್ರೆ ಒಂದು ಒಂದು ಆನಂದ ಅಷ್ಟು ವಿಷ ಮೈಯೊಳಗೆ ಒಳಗೆ ತುಂಬಿ ಹೋಗಿತ್ತ ಡ್ರಗ್ಸ್ ಎಲ್ಲ ಹಿಂಗಾಗಿತ್ತ ಅವು ಗೊತ್ತಾಯ್ತ ಅವ್ರ ಅಪ್ಪ ಡ್ರಗ್ಸು ಮತ್ತು ಡ್ರಿಂಕ್ಸು ಡಿ ಎರಡೂ ಸೇರಿಕೊಂಡಿದ್ದು ಹೋಗಿ ಮಗನನ್ನು ಬಿಡಿಸೋಣ ಬಂದ ಅಡ್ವರ್ಟೈಸ್ಮೆಂಟ್ ಹಾಕಿದ ಟೈಮ್ಸ್ ಆಫ್ ಇಂಡಿಯಾ ಫ್ರೀ ಪ್ರೆಸ್ ಅಂತ ಒಂದಿತ್ತು ಇಂಡಿಯನ್ ಎಕ್ಸ್ಪ್ರೆಸ್ ಮೂರು ಪೇಪರ್ ಒಳ್ಳೆ ಬಾಂಬೆದ ಮೂರಕ್ಕೂ ಹಾಕಿದ ಹಿಂಗೊಬ್ಬಮ್ಮ ಪೇಶೆಂಟ್ ಅದ ಇದನ್ನು ಬಿಡಿಸ್ಬೇಕು ಡ್ರಗ್ಸು ಮತ್ತು ಡ್ರಿಂಕ್ಸು ಎರಡೂ ಬಿಡಿಸ್ಬೇಕು ನಿಮಗೆ ಏನಂತೀರಿ ಅಷ್ಟು ರೊಕ್ಕ ಕೊಡ್ತೀನಿ ಕೋಟಿ ಅಂದರೆ ಕೋರ್ಸಿ ಆಗ ಹೇಳಿದ ಮೂವತ್ತು ನಲ್ವತ್ತು ವರ್ಷದ ಹಿಂದೆ ಒಂದು ಕೋಟಿ ಕೊಡ್ತೀನಿ ಅಂತ ಯಾಕಂದರೆ ನಾವು ಉತ್ತರಾಧಿಕಾರಿ ಮಗ ಎಲ್ಲ ಮಂತ್ರದಿಂದ ಬೆಳೆಸ್ರಿ ಔಷಧದಿಂದ ಬೆಳೆಸ್ರಿ ನೀವು ಏನು ಮಾಡಿ ಬೆಳೆಸ್ತೀರಿ ಬೆಳೆಸ್ರಿ ಕೋಟಿ ರೂಪಾಯಿ ತೊಗೊಂಡು ಹೋಗಿ ಅಂದ ಪೇಪರ್ ಅಡ್ವರ್ಟೈಸ್ಮೆಂಟ್ ಹಾಕಿದ ಬಂದರು ಭಾಳ ಮಂದಿ ನೋಡಿ ಗಾಬ್ರಿಗೆ ಹೋದರು ಕೇರಳದಿಂದ ಒಬ್ಬ ಪ್ರಚಂಡ ಮಾಂತ್ರಿಕ ತಾಂತ್ರಿಕ ಒೈ ದಿನ ಓದು ಅವ ಬಾವ ಬಂದ ನಾ ಬಿಳ್ಸ್ತೀನಿ ಅಂತ ಬಂದಾ ಒಂದು 15 ದಿನ ಔಷಧ ಪ್ರಯೋಗ ಐನೆನು ಮಾರ್ತಿದ್ದ 15 ದಿನಗಳು ಅವನು ಹಂಗೆ ಆಗಬಿಡುತ್ತಾ ಅವನು ಕಣ್ಮತ್ತೆ ಆಗಬಿಡುತ್ತಾ ದುಸಂಗ ತಿರ್ಭವತಿ ನಾ ಅಯೋಗ್ಯ ಜನ ಜೊತೆ ಇಕ್ಕೆ ಇಂದ್ರೆ ನಾ ಹಂಗೆ ಆಗಬಿಡ್ತೀನಿ ಒಂದು ದಿನ ಅದೇ लोभा ಅದೇ ಮೋಹಾ ಅದೇ ಮಾತುಗಳು ಅದೇ ವಾತಾವರಣ ಅದೇ ಪರಿಸರ ಅಂಥವೇ ಶಬ್ದಗಳು ನಾವು ಎಷ್ಟೇ ಯೋಗ್ಯರಿದ್ದರೂ ಒಂದಲ್ಲ ಒಂದು ಸಲ ಬಲಿಯಾಗಿ ಬಲಿಯಾಗಿಬಿಡ್ತೀವಿ ನಮಗೆ ತಿಳಿಯಲಾರ್ದೆ ನಾವು ಅದರ ಆಗಿರ್ತೀವಿ ಸಂಗಾತ್ ಸಂಜಾಯತೆ ಕಾಮ ಕಾಮಾತ್ ಕ್ರೋಧೋಭಿಜಾಯತೆ ಕೃಷ್ಣನ ಮಾತಿದು ಅದಕ್ಕೆ ಅರ್ಜುನ ಇಂಥ ಬೇಕಾದ ಪ್ರಸಂಗ ಬರಲಿ ಸ್ವಲ್ಪವೂ ಕೂಡ ತನ್ನ ಚಾರಿತ್ರ್ಯದಿಂದ ಒಂದು ಇಂಚು ದೂರು ಸರಿಯಲಿಲ್ಲ ಅದಕ್ಕೆ ಅಂತಾರೆ ವೇದವಾಶ್ಯರು ಬ್ರಹ್ಮಚರ್ಯೇಣ ಅದಕ್ಕೆ ಅರ್ಜುನನ ಕಥೆ ಕೇಳಿರಿ ಎಲ್ಲರೂ ಜೈಲಂ ಶೃಯ್ಯಾನ್ ನಿತ್ಯಂ ಪಾಂಡವಸ ಮಹಾತ್ಮನಃ ನತಸ ಕಾಮ ಕಾಮೇಶು ಪಾಪಕೇಶು ಪ್ರವರ್ತತೆ ಪಾಪದ ವಿಷಯಗಳ ಕಡೆಗೆ ಅವರ ಕಾಮನಾ ಅವರ ಮನಸ್ಸು ಎಂದೂ ಹೋಗುವುದಿಲ್ಲ ಅದಕ್ಕಿಂತ ಕಥೆ ಕೇಳಿವು ಇವು ನಿಮ್ಮಲ್ಲಿ ಮೌಲ್ಯ ಒಂದು ಆದರ್ಶವನ್ನು ಉದಾಹರಣೆ ಸಹಿತವಾಗಿ ನಿಮ್ಮ ಮನುಷ್ಯನಾಗ ಬಿತ್ತುವುದು ಇದು ಅದಕ್ಕೆ ಇದು ಕೇಳಬೇಕಿತ್ತು ಈ ವೇದಿಕಾ ನಿರ್ಮಾಣ ಆದದ್ದೇ ಒಂದು ಸಂಸ್ಕೃತಿ ಒಂದು ಸಭ್ಯತ ಒಂದು ರಾಷ್ಟ್ರೀಯತೆ ಒಂದು ನೀತಿ ಇದು ಜನರ ಮನದಲ್ಲಿ ಬಿತ್ತಿ ಬೆಳೀಬೇಕಿದ್ ಅವರ ಜೀವನದ ದಾರಿಯಲ್ಲಿ ಈ ಧರ್ಮ ನೀತಿಗಳೆಂಬ ಬೀಜಗಳನ್ನು ಬಿತ್ತಿ ಅವರ ಬದುಕು ಬದುಕಿನಲ್ಲಿ ಬೆಳಿಬೇಕು ಅನ್ನೋದಕ್ಕಾಗಿಯೇ ಈ ವೇದಿಕಾ ಇದೇನು ನಾವು ಕೂತೀವಿ ನಾವು ನೀವು ಇಲ್ಲಿ ನಿರ್ಮಾಣ ಆದದ್ದೇ ಈ ಉದ್ದೇಶಕ್ಕೆ ಇಲ್ಲೇನು ಮತ್ತೇನು ಯಾವುದಕ್ಕೂ ಮತ್ತೊಂದು ಅವಕಾಶ ಇದೆ ನಮ್ಮ ಮೌಲ್ಯ ನಮ್ಮ ಇತಿಹಾಸ ನಮ್ಮ ಸಂಸ್ಕೃತಿ ನಮ್ಮ ಜನಜೀವನ ನಮ್ಮ ಬದುಕಿನ ಬಗ್ಗೆ ಇರತಕ್ಕ ದೃಷ್ಟಿಕೋನ ಭಾರತೀಯರ ಬದುಕಿನ ಪರಿಕಲ್ಪನೆಯ ಬಗ್ಗೆ ಇರತಕ್ಕಂತಾ ದೃಷ್ಟಿ ಅಜನ್ ಅರ್ಥ ಮಾಡಿಕೊಳ್ಳಕ್ಕೆ ಅಳವಡಿಸಿಕೊಳ್ಳಕ್ಕೆ ಆಗದಿದ್ರು ಅಷ್ಟರೇ ಮಾಡ್ಕೋಬೇಕು ಲಾನಾ ಅದಕ್ಕಾಗಿ ಈ ವೇದಿಕಾ ನಿರ್ಮಾಣ ಇದು ಅರ್ಜುನನ ವ್ಯಕ್ತಿತ್ವ ಬ್ರಹ್ಮಚಾರಿಣ ಇದು ಚಾರಿತ್ರ ಸಂಪನ್ನತೆ ಇನ್ನೊಂದು ಉದಾಹರಣೆ ಈ ಶಾಪ ಸ್ವೀಕಾರ ಮಾಡಿದ ಇದು ಜಾರಿ ಉಳಿಕ ಬಂತಲ್ಲ ಅದು ಒಂದು ಅವನ ಬ್ರಹ್ಮಚಾರಿಕ್ ಉದಾಹರಣೆ अर्जुन विराट पर्वದಲ್ಲಗೆ 브현 나랏 సంగీ탄 렸다 జ్ఞಾನ್ सुवेला ಕಲ싣다 ಯಾರಿ ಅವಳಿಗೆ ಉತ್траಗ ಕಲ싣ಿದ ನಿತ್ತಿದೆ ಪ್ರಕಟಂ ಪಾಣ್ದವರು ವಿರಾಟ್ ರಾಜನ ಬಂದು ನಮಸ್ಕಾರ ಮಾಡಿದನು ಪಾಣ್ದವರು ನನಗೆ ಗೊತ್ತಾಗ್ಲಿಲ್ಲ ಅಪಚಾರ ಮಾಡಿ ನೀವು ಅಂತಹ ಭಗವಂತನ ಪ್ರೀತಿಗೆ ಪಾತ್ರರಾದ ನಿಮ್ಮ ಸಂಬಂಧ ನನಗೆ ಯಾವಾಗಲೂ ಇರಬೇಕು ದಯವಿಟ್ಟು ನನ್ನ ಮಗಳಾದ ಉತ್ತರಾದೇವಿಯನ್ನು ಸ್ವೀಕಾರ ಮಾಡುವಂತೆ ಅರ್ಜುನಿಗೆ ಬೆನ್ನು ಹಚ್ಚಿದ ಅರ್ಜುನ ಅಂದ ಕ್ಷತ್ರಿಯರು ಸ್ವೀಕಾರ ಮಾಡಬಹುದು ನಿನ್ನ ಕೋರಿಕೆಯಂತೆ ಅಲ್ಲ ಅದರ ನೀತಿ ಅಲ್ಲ ಸಮ್ಮತಾಗಿರಬಹುದು ಶಾಸ್ತ್ರಕ್ಕೆ ಅದರ ನೀತಿ ಅಲ್ಲ യപ്പി സിദ്ധം ലോകവിരുദ്ധം നാദരണീയം നാചരണീയം യപ്പി അ ലീഗലി ധർമ്മദീഗലി സംപ്രദായ ദൃഷ്ടിയ ധർമ്മശാസ്ത്ര ദൃഷ്ടിയ വിരോധിരേ ഇരൂ അതോദ ജനര മാനസിക ഭൂമിക്ക സംസ്കൃതി വിരുദ്ധ ആക അത ആദരവുമാു ആചരണുമാർബാ നാദരണീയം നാചരണീയം ಬೇಡ ನಾನು ಸ್ವೀಕಾರ ಮಾಡುವುದಿಲ್ಲ ಯಾಕೆ ಅಂತಃಪುರೇಹ ಮುಸಿತ ನಾನು ಅಂತಃಪುರದೊಳಗೆ ಅವಳ ಜೊತೆಗೆ ಒಂದು ವರ್ಷ ಇದ್ದೀನಿ ನಿತ್ಯದಲ್ಲಿ ಅವಳಿಗೆ ಗಜ್ಜಿ ಕಟ್ಟೋದು ಹಿಂಗೆ ಮತ್ತು ಸಂಗೀತ ಕಲಿಸ್ಬೇಕು ಡ್ಯಾನ್ಸ್ ಹ್ಯಾಂಗ್ ಮಾಡಬೇಕು ಭರತನಾಟ್ಯ ಮತ್ತೊಂದು ಮುಗ್ದೊಂದು ಅವಶ್ಯವಾಗಿ ನನ್ನ ಮಗಳು ಅಂತ ತಿಳ್ಕೊಂಡು ನಾನು ಅಷ್ಟೇ ಪ್ರೀತಿಯಿಂದ ಎಲ್ಲ ಕಲಿಸೀನಿ ಅವಳು ಜೂಲಿಯ ಒಂದು ವರ್ಷ ಇದ್ದೀನಿ ಬ್ರಹ್ಮಣರಾಗಿ ಇವತ್ತೆ ನಾನು ಅರ್ಜುನನ ಪ್ರತಕಟತೆ ನನಗಿನ ಮಗಳನ್ನ ಕೊಟ್ಟೆ ಅತಿ ಸಂಕ ಭವೇತ ತತ್ರ তব ಲೋಕಸ್ಯ ವಾವಿಭೋ ನಿನಗೂ ಸಂಕ ಬರಬಹುದು ಮಂದಿದಂತು ಬಂದೆ ಬರ್ತದು ಯಾಕ ಅರ್ಜುನಗೆ ಮದುವೆ ಮಾಡ್ತ ಅಂತ ಅಲ್ಲ ಅರ್ಜುನ ಮತ್ತೆ ಅವಳಿಗೆ ಮತ್ತೆ ಒಂದೇ ಒಂದು ವರ್ಷ ಕೂಳೆ ಇದ್ದ್ರು ಅದಕ್ಕೆ ಕೊಟ್ರು ಏನು ಮತ್ತೆ ಇವತ್ತಿನ ಮ್ಯಾರೇಜ್ ಅಲ್ಲ ಹಾಗೆ ಇರ್ತಾ આવરવરે આયકેરતરવું આફીશન એલા મનુ અનુભવિર્તાર ને દોઢ મહત્વ વિષય નોસ વિષયનું એલ મને તમને તમે અન્ષણ તાવેતાર પાપ નું સુંને નિમંત હિ બેડ અંદર મતલબ મતનુ ઉપે ઈલ હિન્દેતા અનિવ્યુ પરીસ્થિત ನಾವು ಪರಿಸ್ಥಿತಿಗೆ ಅಡ್ಜಸ್ಟ್ ಆಗಬೇಕು ಅಷ್ಟು ನಮಗೆ ಅನುಕೂಲವಾದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಸಮಾಜಾ ಅವಳ ಬಗ್ಗೆ ನನ್ನ ಬಗ್ಗೆ ಸಂತೋಷಪಡೋಕೆ ಇಂಚಾ ಜಾಲ್ ಮೇ کچھ ಕала ಅವಶ್ಯ ہوگا ಈ ಘಟನೀಯ ಹಿನ್ನೆಲೆ ಏನೋ ಒಂದು ರಹಸ್ಯ ಇರಬಹುದು ಅರ್ಜುನನೇ ಕಾಲಾ ಜಾರಿ ಇರಬಹುದು ಇಲ್ಲ ಉತ್ತರೇ ಕಾಲಾ ಜಾರಿ ಇರಬಹುದು अदक अनिवार्यतो अर्जुनगे उत्तर लागली उत्तर अर्जुन माकडली शंका बरतो जनगे जन माता शुरूमत याव अपवाद किती अदे मस्त बीडको हंगा बॅड अतिशंका तत्र तव लोकशा विभो सर्वथा बेडा नन मग अभिमन्युद्धान ಅವ ಯೋಗ್ಯ ಮತ್ತು ಅತಿ ಶುದ್ಧ ಇದ್ದಾಳೆ ಅದು ನನಗೆ ಗೊತ್ತದ ಮಂದಿಗೆ ಗೊತ್ತಿರೋದಿಲ್ಲ ಅವಳಿಗೆ ನೀವು ಕೊಟ್ಟಿಂದ ಅವನು ನನ್ನ ಅಭಿಮನ್ಯು ಇದೆ ಅವರು ಸೋದರ ಮಾನರು ಬರ್ತಾರೆ ಕೃಷ್ಣ ಬಲರಾಮ ಪರಿವಾರ ಅವರೆಲ್ಲರೂ ಈ ಕನ್ಯಾ ಯೋಗ್ಯ ತಮ್ಮ ಸೋದರಳೇನಿದೆ ಅಂತ ನಿಶ್ಚಯ ಮಾಡಿದ ಮೇಲೆ ಮದುವೆ ಆದರೆ ನನ್ನ ಮೇಲೆ ಅಪವಾದ ಬರುವುದಿಲ್ಲ ಆದ್ದರಿಂದ ದಯವಿಟ್ಟು ಅಭಿಮನ್ಯು ಕೊಡು ನನಗೆ ಬೇಡ

હે હુચ્છી હોગબેડે અનુ મનસુ હેસ વિવેક અરબ બ્રહ્મચારી વિધવાસ્ત્રી મને હળી બંધ નોડ નું અપવાલચારું પાપ ભીષ્મ એવું શુદ્ધ આવી બાડના પાપ આવુ અપાલ એ બેડ અલગ બેડ નહીં યાર હું અ ધરાષ્ટ્રી હેન ન્યાય સૌનું સામીલ આગાન અલુ હેડ મનસુ હેત એ ವಿದುರನ ಮನೆಗೆ ಹೋಗು ನಿಮ್ಮ ಸಾಕ್ಷಾತ್ ತಂಗಿ ಗಂಡ ಪ್ರಾಮಾಣಿಕ ಶುದ್ಧ ಅವನ ಪತ್ನಿಯೂ ಇರ್ತಾಳೆ ಹೋಗಿ ಹೇಳ್ಕೊ ಹಿಂಗಾಗಿ ಸಮಸ್ಯೆ ಅಂತ ವಿದುರ ಇದಕ್ಕೆ ಉಪಾಯವನ್ನು ಹೇಳ್ಬೋದು ಹೋಗಿ ಅಲ್ಲಿ ಹೋಗ್ಬೋದು ಇದು ಚಾರಿತ್ರ ಸಂಪನ್ನತಿಯೊಳಗೆ ಲೋಕಾಪವಾದ ಕೂಡ ಬರುವಂಥ ವ್ಯವಹಾರ ಮಾಡಬಾರ್ದು ಇದು ನಮ್ಮ ಭಾರತೀಯ ಸಂಸ್ಕೃತಿ ಸಿಂಧಿ ಗಿಡದ ಕೆಳಗೆ ಕೂತು ಹಾಲು ಯಾಕೆ ಕುಳಿಬೇಕು ಮಂದಿ ಏನನ್ನ ಅವರು ಹಿಂದಕ್ಕಿದ್ದು ಸಿಂಧಿ ಗಿಡ ಸಿಂಧಿ ಗಿಡ ಅಂತ ಇರ್ತಿದ್ದು ಗಾಂಧೀಜಿ ಬೆಳಕವನ್ನೆಲ್ಲ ಕತ್ತರಿಸ್ತಿದ್ರು ಸಿಂಧಿ ಅಂದರೆ ಇದು ಆಗಿನ ಕಾಲಕ್ಕೆ ಹಳ್ಳಿಯೊಳಗೆ ಈಗ ಸಾಮಾನ್ಯ ಜನ ಕುಡಿಲಿಕ್ಕೆ ಏನೊಂದು ಒಂದು ಉಪಯೋಗ ಮಾಡ್ತಿದ್ದು ಸಿಂಧಿ ಗಿಡ ಅಂತ ಇರ್ತಿದ್ದು ಈ ತೆಂಗಿನ ಗಿಡ ಇದ್ದು ಹಂಗೆ ಉಗ್ದಕ್ಕೆ ಹಾಗೆ ಗರಿ ಅದಕ್ಕೆ ಒಂದು ಗಡಿಗೆ ಕಟ್ಟಿರ್ತಿದ್ರು ಹಿಂಗೆ ಕೊಡ್ದು ಅದು ರಸ ಎಲ್ಲ ಸೋರ್ತಿತ್ತು ಗಡಿಯಾಗ ಅದನ್ನು ಸಿಂಧಿ ಅಂತ ಕುರಿಕ್ಕೆ ತುಮಲ್ಲಿ ಆಯ್ದ ಹಳ್ಳಿ ಊರು ಪಾಪ ಜನ ಆ ಗಿಲ್ ತಹ ಕೂತು ನೀವು ಹಾಲು ಕುಡಿದರು ಮnde ಆಲ್ಕೋಹಾಲ್ ಅಂತ ಅಣ್ಣವರು ಅಪವಾದ ಬರುವಂತ ಯಾವ ಕೆಲಸಾನೂ ನಾವು ಮಾಡಬಾರದು ಇದು ಸಂಸ್ಕೃತಿ ಅದು ಇದು ಪಾಯ್ದೌರ್ ಕಲಸಿದ ಸಂಸ್ಕೃತಿ ಇದು ಅರ್ಜುನ ನಂಬಿನ ಸಂಸ್ಕೃತಿ ಇದು ಯಾಕೆ ಲೋಕಾಪಬಾಳುವಾಲು ಬರು ಹಂಗ್ ಮಾತಾಡ್ತೀರಿ ನೀವು ವ್ಯವಹಾರ ಮಾಡ್ತೀರಿ ಮಾಡಬಾರ್ದು ಬೇಗ ನಿಮ್ಮ ಮಗಳೇ ಇರಲಿ ಅಥವಾ ಬೇರೆ ಯಾರೇ ಇರಲಿ ಎಂದಿಗೂ ಏಕಾಂತದೊಳಗೆ ಜೋಳಿಗೆ ಕೂಡ್ತಕ್ಕಂಥ ಇವೆಲ್ಲ ಮನುಸ್ಮೃತಿ ಧರ್ಮಶಾಸ್ತ್ರ ಹೇಳ್ತಿದ್ದು ಮನುಸ್ಮೃತಿ ಯಾದಿಗೆ ಸ್ಮೃತಿ ಏನು ಹೇಳ ಅಂದರೆ ಎಂದಿಗೂ ಕೂಡ ಅಗ್ನಿ ಸಾಕ್ಷಿಯಾದ ಹೆಂಡತಿಯನ್ನು ಬಿಟ್ಟಿದ್ದೀನಿ ಯಾರ ಜೋಳಿನೂ ನೀವು ಒಬ್ಬರೇ ಕೂತು ಮಾತನಾಡ್ತಕ್ಕಂಥಲ್ಲ ಸಂಗೀತ ನೋಡಿ ವ್ಯವಸ್ಥೆ ಅವತ್ತು ಹೇಳ್ಯಾರ ಸಾವಿರಾರು ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಮ ಇವೆಲ್ಲ ಸ್ಮೃತಿ ಏನು ಹೇಳ್ತಾವ ಅಂದ್ರೆ ನಮ್ಮ ಬದುಕಿಗೆ ಒಂದು ನೀತಿ ಏನು ಅಲ್ಲ ಅಲ್ಲದು ಅದಕ್ಕೆ ಅರ್ಜುನ ಅಂದ ಪರಿವಾದ ಅಹಂ ಅಹಂಭೀತ ಅಪವಾದ ಬರಬಾರ್ದು ಅಪವಾದ ಬರುವಂತಹ ಕಾರ್ಯ ನಮ್ಮಿಂದ ನಡೀಬಾರ್ದು ನಾನು ಮದುವೆ ಮಾಡಿಕೊಂಡು ಒಂದು ಅಪವಾದ ಬಂದಿತ್ತು ಅದಕ್ಕೆ ಬೇಡ ಅಂತ ಇದು ಅರ್ಜುನನ ಶೀಲ ಸಂಪನ್ನತೆ भीम नु ही धर्मराज नु ही जे, जे। <coughs> वन मनी ओळग ओ भेण मगळो यदि हाल कुळस्ता कुळसी इंद्र आ मनी समीप या पुरुष नु होक बार गो मो सिद्धांतवादी भीम यदि हाल इन सप्ताह नले एला पेपर तुम बेला आवे आर्टिकल यदि हाल उत्तमा, यदि हाल उत्तमा, ये पुरवणी बंदावला साप्ताहिक पुरानी तुम अद अद अल्द भारतीय संस्कृति अलो ये एक चक्र नगर आव संदर्भ बनू भीम कुछ भिट्टा बीक हो इवर यार मनोदर आहम्मणी मनो अलू तत्काल रुदितम निजवा ವಿಪ್ರಸ್ಯ ದಾರ ಸಹಿತ ನಿಶಮ್ಯ ಭೀಮಃ ಅಮ್ಮ ಅವ್ರ ಮನೆಯಾಗ ಅಳ್ತಾ ಇದ್ದಾರೆ ಹೋಗಿ ಬಾ ನಾ ಹೋಗಿ ಪರಿಹಾರ ಮಾಡ್ತೀನಿ ನೀನೇ ಹೋಗಿ ಕೇಳು ಇಲ್ಲ ಸ್ತ್ರೀ ಬಾಲ ಸಂಯುತ ಗೃಹೆ ಶಿಶು ಲಾಲನಾದವು ಲಜ್ಜೆ ಐತ ಯಾವ ಮನಿಯೊಳಗೆ ಎಲ್ಲಿ ಹಾಲು ಕುಡಿಯುವ ಮಕ್ಕಳವ ಆ ಮನಿಯೊಳಗೆ ಅವ್ರ ತಾಯಿಗೆ ಕಲ್ಪನಾ ಮಕ್ಕಳಿಗೆ ತಾಯಿ ತನ್ನ ಎದಿ ಹಾಲೇನಾದರೂ ಮಕ್ಕಳಿಗೆ ಕುಡಿಸುವ ಕಾರ್ಯದಲ್ಲಿ ತೊಡಗಿದ್ದು ಅಂದರೆ ನಾನು ಹೋಗುವುದು ಒಂದು ಸಂಕೋಚ ಆಗ್ತದೆ ಇಷ್ಟು ಸಂಕೋಚನೂ ಕೂಡ ಒಬ್ಬ ಪುರುಷ ಸ್ತ್ರೀಯರಿಗೆ ಸಂಕೋಚ ಆಗುವ ಹಂಗೆ ಯಾವ ವ್ಯವಹಾರನೂ ಮಾಡಬಾರ್ದು ಇದು ಶೀಲ ಇದು ಸಭ್ಯತ ಇದು ಭೀಮಂತ್ ಥೇರಿ ನಮ್ಮ ಅರ್ಜುನನೂ ಅದೇ ಥೈರಿ ಅವನು ಅದೇ ಅದಕ್ಕೆ ಅರ್ಜುನ ಅಂತಾರೆ ಹೆಸರು ಅರ್ಜುನ ವೃಕ್ಷ ಅಂತ ಬಯಳಗಿರ್ತದೆ ಅದು ಹೂನು ಬಯಳಗಿರ್ತದೆ ವೃಕ್ಷ ಆ ಮಗ ಪಾಂಡುರಾಜಂದು ಇದ್ದದ್ದು ಅರ್ಜುನ ಇದು ಶುಭ್ರತೆಯ ಸಂಕೇತ ಇದು ಬೆಳೆಗಮ್ಮದೇನದ ಸಾತ್ವಿಕತೆಯ ಬದುಕಿನ ಒಂದು ಸಂಕೇತ ಸಣ್ಣ ಕಪ್ಪು ಚಿಕ್ಕೆ ಬೇಗ ಎದ್ದು ಕಾಣೋದು ಬಿಳಿ ಬಟ್ಟೆಯಲ್ಲಿ ಕರಿಬಟ್ಟೆಯೊಳಗೆ ಎಷ್ಟೇ ಹೊಲಸಾಗಲಿ ಅವೇನು ಕಾಣಿಸೋದೇ ಇಲ್ಲ ಕರಿ ಅವಳಿಗೆ ಯಾವ ದೋಷ ಕಾಣಿಸೋದೇ ಇಲ್ಲ ಅದಕ್ಕೆ ಅವ್ರ ಪಾಂಡು ಅವನ ಜೀವನ ಹಾಗೆ ಇತ್ತು ಬಯಿತು ಶುಭ್ರ ಇತ್ತು ಪರಶುಕ್ಲರು ಕರೀತಾರೆ ಶುಕ್ಲ ಅಂಬುದು ಬಣ್ಣ ಅಲ್ಲ ಶುಕ್ಲ ಅಂಬುದು ಅವ್ರ ಜೀವನದ ಕ್ರಮ ನಮ್ಮ ಅರ್ಜುನ ಅರ್ಜುನ ಶುಭ ನಿರ್ಮಲ ಶುಭ್ರ ಒಂದು ಸಣ್ಣ ಕಲಂಕ ಅವ್ರ ಜೀವನದಾಗಿರ್ಲಿಲ್ಲ ಇಂಥ ವ್ಯಕ್ತಿ ಅದಕ್ಕೆ ಬ್ರಹ್ಮಚರ್ಯಣ ದ್ರಾಕ್ಷಿಣ परसे वेईर वयसापीसा इको वेई अखी का चाहिवा श्रीलीवं मघवानीम इली जगतन्ना वब्बनी आर्ताइदाने अकस्थनह हेळकोंबु चचवन सूरिला अकस्थनह केळुरगे इद्ददु सल्प हेळुदे भाळ इर्तथ अपि सब् येन अथा यार तण पराक्रम ಎಲ್ಲೂ ಕೂಡ ಜೀವನದಾಗಿ ಹೇಳಿಕೊಳ್ಳಿ ಅರ್ಜುನ ಅಕತ್ಥನ ಮಾನಯಿತ ಎಲ್ಲರಿಗೂ ಮರ್ಯಾದೆ ಕೊಡ್ತಿದ್ದ ಎಲ್ಲರಿಗೂ ಮರ್ಯಾದೆ ಕೊಡ್ತಿದ್ದ ಸ್ಥೂಲ ಲಕ್ಷ್ಯ ಪ್ರಿಯಂವತ ಗುರಿ ಸ್ಪಷ್ಟವಾಗಿರ್ತಿತ್ತು ಅವನು ಯಾವಾಗಲೂ ತಮ್ಮದೇನು ಧ್ಯೇಯ ಅಂತ ಪ್ರಿಯಂವತ ಎಲ್ಲರಿಗೂ ಪ್ರಿಯವಾಗುವ ಮಾತುಗಳನ್ನೇ ಆಡ್ತಿದ್ದ ಸುಹೃದಸ್ ಅನ್ನಪಾನೇನ ನಂಬಿದ ಗೆಳೆಯಂದರು ಬಡವರು ಸ್ನೇಹಿತರು ಇವರೆಲ್ಲರನ್ನೂ ಕೂಡ ಅನ್ನಪಾನೇನ ವಿವಿಧೇನ ಅಭಿವರ್ಷತಿ ಎಲ್ಲ ನಂಬಿದ ಗೆಳೆಯಂದರು ಸ್ನೇಹಿತರು ವಿಶ್ವಾಸಿಕರು ಅವನ್ನೆಲ್ಲ ಭಾರಿ ಪಾಲನ ಪೋಷಣ ಮಾಡುವ ವ್ಯಕ್ತಿ ಭಾರಿ ರಾಜರಿಗೆ ಹಿಂಬಾಲಿಗಿರಬೇಕು ಎದಕ್ಕೆ ತಮಗೂ ಒಂದು ಆಧಾರದಂತೆ ನಂಬಿ ಬರ್ಬೇಕು ಜನ अप्राणिकला योग्यवाद रीतो हा सुदस्थ्य सत्य वाक् पूजितो वक्ता सत्यवाक् शुद्ध याव रूपवान अनहंकृत अर्जुनन रूपा अन सौंदर्य अत्यभुतव अहंकारदवशील अर्जुनोळ भक्तानुके नंबर भक्तर प्रीत जनर ಭಾರಿ ಅನುಕಂಪೆಯಿಂದ ನೋಡ್ತಾಳ ಕಾಂತಸ್ಥ ಪ್ರಿಯ ಸ್ಥಿರಸಂಗರಹ ಪ್ರಾರ್ಥನೆಯ ಗುಣಗಣೈ ಜೀವನದಾಗ ನಾವೆಲ್ಲ ಯಾವ ಗುಣಗಳು ನಮ್ಮಲ್ಲಿ ಬರಬೇಕು ಅಂತ ಬಯಸ್ತಾ ಇದ್ದೇವೆ ಆ ಗುಣಗಳೆಲ್ಲವನ್ನು ಹೊಂದಿಕೊಂಡಿರ್ತಕ್ಕ ಒಬ್ಬ ಮಹಾನುಭಾವ ನಮ್ಮ ಅರ್ಜುನ ಇದು ವ್ಯಾಸರು ಅರ್ಜುನನನ್ನು ವರ್ಣಿಸುವ ನೆಮದಿಂದ ಇಡೀ ಅವನ ಜೀವನದ ಸ್ವರೂಪವನ್ನು ಅವನು ಮಾಡಿದ ಸಾಧನ ಅವನ ದೀನದೊಳಗೆ ಅಳವಡಿಸಿಕೊಂಡ ಗುಣಗಳು ಅವನ ಕೀರ್ತಿಯನ್ನು ಈ ಶಬ್ದಗಳಿಂದ ವರ್ಣ ಮಾಡಿಕೊಡ್ತಾರೆ ನಮ್ಮ ವ್ಯಾಸರು ಎಲ್ಲ ವ್ಯಾಸರು ಇದು ಅರ್ಜುನ ಸ್ವರೂಪ ಇನ್ನು ಅವನ ಗುರುಭಕ್ತಿ ಏನು ಅವನ ಅಧ್ಯಯನಶೀಲತೆ ಅವನ ಪರಾಕ್ರಮ ಅವನ ಚಾರಿತ್ರ್ಯ ಸಂಪನ್ನತೆ ಬಗ್ಗೆ ಇನ್ನೂ ಅವನ ಅವನ ಯುದ್ಧ ಹೆಂಗಿತ್ತು ಕೃಷ್ಣನಿಂದ ಗೀತೋಪದೇಶ ಪಡೆದ ಸುಭದ್ರೆಯನ್ನು ಪಡೆದ න ප්‍රමාණිකතයේ වැල්ලව කලබගේ මත්්‍රේ නාය අරුවරි තේරිල් පිත්තු පුරන.